ಬರಬೇಕು ಚತ್ರದ ಬದಲು ದೇವಸ್ಥಾನಕ್ಕೆ ಬರಕ ಹೇಳಿದೆ ಯಾಕಂದ್ರೆ ನಮ್ಮ ಮದುವೆ ನಡೆಯತಾ ಇರೋದಿಲ್ಲ ಓಂ ದೀಪಂ ಜ್ಯೋತಿ ಪರಬ್ರಹ್ಮ ದೀಪಂ ಜ್ಯೋತಿ ನಮೋಸ್ತುತೆ ದೀಪೇನ ವಜಸಾಧ್ಯತೆ ಲಕ್ಷ್ಮೀ ದೀಪಜ್ಯೋತಿ ನಮೋ ನಮಃ ದೀಪಂ ಪ್ರಜ್ವಾಲ್ಯ ಗಣಪತಿ ಪೂಜೆಗೆ ಅಕ್ಷತೆ ತಗೊಳ್ಳಿ ಗಣಪತಿ ಪ್ರಾರ್ಥನೆ ಮಾಡ್ಕೊಳ್ಳಿ ಓಂ ಗಣೇಶಾಯ ನಮಃ सोदर मव बन्नी कंकण कट्टक्के कंकण तगोळ्ळि अम्मा बलगै नीवु ई कडे बरबहुदु कलश पूजे माड़ी ओम कलशस्य मुखे विष्णु कंडे रुद्र समाश्रितः येन मातार्तिदिया आनंद नम मद्वे ई देवस्थानदल्लि आगुत्ता याके इष्टोंदु आश्चर्य केळ्तिदिया जाग यावुदाद्रे एनु नम्मिब्बर मद्वे आगोदु मुख्य अल्वा आगंत बुक आगि चित्रन इद्दक्किद्दंगे क्यान्सल माड़ी इल्लिगे शिफ्ट आगदा नम रिलेटिव्स गेल्ल हेग मुख तोर्सोदु नम अप्प अंतु खंडित इदु कोप्पल्ल अदक्के निन्नन्न करेदु मातार्तिरोदु नहीं अर्थमसु इले अरेजमेंट्स अदिंत अद्दूर आगे इले आगते बंद उल्कोल के लिए गेस्ट हौसल अरेजी ऐनू चिंते चिंते दीपिका सलवा शिफ्ट आगे मद्वे इले नीति है नोड़कोस्क शिफ्ट आगे नाबू सीर कारण मद्वे नोड़ बेडवा अनानी नन ऐन बेकारो हेलबू अरे चिक्क देवस्थान नम मद्वे आगोदु नम्मप्प यावदे कारणक्कू ओप्पल्ल अष्टे अल्ल ननगू इल्लि मद्वे माड्कोळ्ळक्के मनस बरल्ल सरि निन्न इष्ट योचने माडु टिपि निनगे हर्ट आगलि अंत ननगे माड्तिल्ल नन्न बेस्ट फ्रेंड मद्वे इदे नीनु हेळिदागे अर्जेंट अल्लि मद्वे ओप्पकोंडे नीनु अर्जेंट आगि मद्वे अंद्रू नानु तुट्टिक पिटिक अन्लिल्ल विषयदल नष्टे बिड़बोदलवा इू आगल निष्ट अको आ देवर निंगे अन्याय माडल्ल अन्निस्तिदे कणे निजवाद प्रीति सायल्ल अन्नो मातु निजाने आगिद्रे इवत् नन्न मनसल्लि हुट्टिरो भरवसे निज आगलि याके येनेनो मातड्तिदिया निंगोंदु विषय गोत्ता आनंद सर मद्वेनू इदे देवस्थानदल्लि नडेयुत्तिदे निन्न मद्वे आगि 2 गंटे आदमेले अवर मुहूर्त इदेयंते सिनिमादल्लि आगो तर एनादरू आगबहुदा अंत नानु एक्सैट आगिबिट्टिदिनि अवम्मने विचित्र बिडु मोद्ले नम फैमिली अंद्रे हेंग विषाकार्तळे सडन गौरी विषय नीनु अच्छरी ओदोर याव वापस बंद्रंते रात्रि बंद्रंते आलमोस्ट मध्यरात्रि आगित्तंते नीनु आनंद सर होगिद्रल्ल अदे दिवस अवरु होगिद्रु प्रति सल मोन्ने रेड्डिगे अदल्ली होगिबिडतल्ल कंकण पूजयामि कंकण धारयामि।
ನೀವಿನ್ ಹೇಳಬಹುದಮ್ಮ ಗಂಡನ್ನ ಕರ್ಕೊಂಡು ಬರಬಹುದು ಪಪ್ಪ ಕೂತ್ಕೊಳ್ಳಿ ನಿಮ್ಮ ತಂದೆ ತಾಯಿ ಅಲ್ಲಪ್ಪ ನಮ್ಮ ಅಳಿಯಂದ್ರಿಗೆ ತಂದೆ ತಾಯಿ ಇಲ್ಲ ಪುರೋಹಿತರೆ ಹೌದಾ ನಿಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಯಾರಾದರೂ ನಡೆಯುತ್ತಪ್ಪ ಅವರು ಕೂಡ ಇಲ್ಲ ನಮ್ಮ ಅಳಿಯಂದ್ರು ಬೆಳೆದಿರೋದು ಅನಾಥಾಶ್ರಮದಲ್ಲಿ ಇಂತ ಟೈಮ್ ಅಲ್ಲೇ ನೋಡಿ ಯಾರಾದರೂ ಇರಬೇಕು ಅಂತ ಅನ್ಸೋದು ಅವನಿಗೆ ನಾವಿದ್ದೀವಿ ಆನಂದ್ಗೆ ತಂದೆ ತಾಯಿಯಾಗಿ ನಮ್ಮ ತಂದೆ ತಾಯಿ ಕೂತ್ಕೋತಾರೆ ನಮಗೆ ರಾಮ್ ಬೇರೆ ಅಲ್ಲ ಆನಂದ್ ಬೇರೆ ಅಲ್ಲ ತಂದೆ ತಾಯಿ ಸ್ಥಾನದಲ್ಲಿ ನಾವು ಕೂತ್ಕೊಂಡು ಅವನಿಗೆ ನಂದಿ ಶಾಸ್ತ್ರ ಮಾಡ್ಕೊಡ್ತೀವಿ ಇದೊಂದೇ ಶಾಸ್ತ್ರ ಅಲ್ಲ ಪುರಿಯುತ್ರೆ ಇನ್ ಯಾವುದೇ ಶಾಸ್ತ್ರ ಆದ್ರೂ ಆನಂದ್ಗೆ ಯಾರು ಇಲ್ಲ ಅಂತ ತಿಳ್ಕೊಬಿಡಿ ಅವನಿಗೆ ಫ್ಯಾಮಿಲಿ ಆಗಿ ನಾವಿದ್ದೀವಿ ಒಳ್ಳೇದಪ್ಪ ರಕ್ತ ಸಂಬಂಧಕ್ಕಿಂತ ಭಾವ ಸಂಬಂಧ ದೊಡ್ಡದು ಅಂತ ಹೇಳ್ತಾರೆ ಇವರಿಗೆ ತಂದೆ ತಾಯಿ ಸ್ಥಾನದಲ್ಲಿ ನಿಂತೀವಿ ಅಂತ ಹೇಳಿದ್ರಲ್ಲ ತುಂಬಾ ದೊಡ್ಡ ಮನಸ್ಸು ನಿಮ್ಮದು ಬನ್ನಿಮ್ಮ ನೀವು ಈ ಕಡೆ ಕೂತ್ಕೊಳ್ಳಿ ಸ್ವಾಮಿ ನೀವು ಆ ಕಡೆ ಕೂತ್ಕೊಳ್ಳಿ ಕಳಿಸ್ ಪೂಜೆ ಮಾಡಿಮ್ಮ ಹರಿದ್ರ ಕುಂಕುಮ ಚೂರ್ಣಂ ಸಮರ್ಪಯಾಮಿ ಬಲಗೈ ಕಟ್ಟಿ ಎರಡು ಕೈ ಮುಂದಿಡಪ್ಪ ಒಂಚೂರು ಕುಂಕ್ ಮಾಡಮ್ಮ ಒಂದ್ ನಿಮಿಷ ಸಿಂಚನ ನಿಮ್ ತಾಯಿಯೇ ಇಲ್ಲಿ ಒಂದ್ ಫೋನ್ ಮಾಡಿ ನೋಡು ಅವ್ರು ಇನ್ನೂ ಬಂದಿಲ್ಲ ನೋಡು ಇನ್ನೇನ್ ಬಂದ್ರು ನೋಡಿ ಅತ್ತೆ ಅಮ್ಮ ಬನ್ನಿ ಸತ್ಯವತಿ ಅವರೇ ನೋಡಿ ನಂಗೆ ಶಾಸ್ತ್ರಗಳೆಲ್ಲ ಅಷ್ಟು ಗೊತ್ತಾಗಲ್ಲ ನೀವೇ ಮುಂದೆ ಮಾಡಿಸ್ಬೇಕು ಬನ್ನಿ ದೀಪಿಕಾ ಎಷ್ಟು ಮುದ್ದ ಕಾಣ್ತಿದ್ದಾಳೆ ನನ್ನ ದೃಷ್ಟಿನೇ ತಾಕವಾಗಿದೆ ದೇವತೆ ದೇವತೆ ಕಾಣ್ತಿದ್ದಾಳೆ ಆ ದೇವತೆ ಪಕ್ಕ ನೀವಿರ್ಬೇಕಿತ್ತು ಆನಂದಣ್ಣ ನೀವು ಬಿಟ್ರೆ ಅವ್ರಿಗೆ ಬೇರೆ ಯಾರು ಜೋಡಿ ಆಗಕ್ಕಿಲ್ಲ ಹಾಗೆಲ್ಲ ಮಾತಾಡಬೇಡ ನಂಜಮ್ಮ ಎಲ್ಲದಕ್ಕೂ ಬರ್ಸ್ಕೊಂಬಂದಿರ್ಬೇಕು ದೀಪಿಕಾ ನನ್ನ ಪಾಲಿನ ಕನ್ಸು ಯಾವತ್ತು ಅಳ್ಸಕ್ಕಾಗದಿರೋ ನೆನಪು ಅವಳ ನೆನಪಾಗಷ್ಟೇ ಪಡ್ಕೊಂಬಂದಿರೋದು ನಾನು ಇಲ್ಲ ನಿಮ್ಮ ಕತೆ ಬರೀ ಕನಸು ನೆನಪಾಗೆ ಮುಗ್ದೋಗಬಾರ್ದು ನೀವಿಬ್ರು ಬರೀ ಪ್ರೀತಿನ ತ್ಯಾಗ ಮಾಡಿಲ್ಲ ಅನ್ನದಣ್ಣ ನಿಮ್ಮ ನಗುನೇ ತ್ಯಾಗ ಮಾಡಿ ಕೂತಿವ್ರಿ ನೋಡಿ ದೀಪಿಕಕ್ಕನ ಮುಗ್ದಾಗೆ ನಗುನೇ ಇಲ್ಲ ಅವಳಿರೋದೇ ಹಾಗೆ ಮುಕ್ತಲ್ಲಿ ಯಾವತ್ತೂ ಸೀರಿಯಸ್ನೆಸ್ ಇರುತ್ತೆ ಆದ್ರೂ ಸ್ವಲ್ಪ ನಕ್ಕರೆ ಚೆನ್ನಾಗಿ ಕಾಣ್ತಾಳೆ ಹೋಗ್ಲಿ ಬಿಡು ನಂಜಮ್ಮ ಜನರ ಕಣ್ಣೆಲ್ಲ ಬಿದ್ದು ಹುಷಾರು ತಪ್ಪಿದ್ರೆ ಅವಳಿಗೆ ಕಷ್ಟ ಅಷ್ಟಕ್ಕೂ ನಗು ನಾನು ನಾಟಕವಾಗಿ ತಂದ್ಕೊಂಡ್ರೆ ಚೆನ್ನಾಗಿ ಕಾಣಲ್ಲ ಅಂಡ್ ಯಾವಾಗ್ಲೂ ಮುಖದ ಮೇಲೆ ನಗು ಇದ್ರೆ ಬೆಲೆನೂ ಇರಲ್ವೇನೋ ದೀಪಿಕಾದು ಚೂರು ಸೀರಿಯಸ್ ಫೇಸ್ ಅದಕ್ಕೆ ಆ ನಗು ಅಷ್ಟು ಚೆಂದ ಕಾಣಿಸುತ್ತೆ ಅನ್ಸುತ್ತೆ ರೇರ್ ಇಸ್ ಬ್ಯೂಟಿಫುಲ್ ಅಂತ ಮಾತೇ ಇದೆಯಲ್ಲ ನೀವ್ ಹೇಳ್ತಿರೋದು ದಿಟ್ವೆ ಆನಂದಣ್ಣ ಆದ್ರೆ ದೀಪಿಕಾ ಮಗ ಸಪ್ಪೆ ಇರೋದು ನೀವ್ ಹೇಳ್ತಿರೋ ಇಸ್ಯಕ್ಕಲ್ಲ ನಿಮ್ಮನ್ನ ಕಳ್ಕೊಂಡಿರೋ ನೋವು ಅದು ನಿಮ್ ಪಕ್ಕ ಕೂರ್ಬೇಕಾಗಿದ್ದವಳು ಯಾರ್ದೋ ಪಕ್ಕ ಕೂತವಳೆ ಅನ್ನೋ ಸಂಕಟ ಅದು
आनंद मद्वे शास्त्र निजाना हे आगल आंटी मोन्ने एल्लो होरगडे होगिद्रंतल्ल गुड्डद भीमेश्वर देवस्थानक्के होगिद्रा याकंटि सैलेंट आगिबिट्रि नानेके अल्लिगे होगलि नन्गे आ ऊरिन हेसरे गोत्तिल्ल सुळ्ळु हेळ्बिडि भीमेश्वरदल्लि निम्म नाने नोडिदिनि ಏನೇನೋ ಮಾತಾ ಬಿಡ ನೀನು ಯಾರೋ ನೋಡ್ಕೋಳ್ವೇನೋ ಇಲ್ಲೇನ್ ಮಾಡ್ತಿದ್ಯಾ ನೀನು ಏನ್ ಕೆಲಸ ನಿನಗಿಲ್ಲಿ ದೀಪಿಕಾ ಮದುವೆ ಶಾಸ್ತ್ರ ನೋಡಕ್ ಬಂದೆ ನಿಜ ಹೇಳು ಮನಸಲ್ಲಿ ಏನಿದೆ ಯಾಕೆ ಈ ತರ ವಿಚಿತ್ರವಾಗಿ ಆಡ್ತಿದ್ಯಾ ನಾನು ಏನು ವಿಚಿತ್ರವಾಗಿ ಆಡ್ತಿದೀನಿ ನಿನಗೆ ನಾನು ಮುಖ್ಯನಾ ಅಥವಾ ದೀಪಿಕಾ ಮುಖ್ಯನಾ ಯಾಕೆ ಇಂತ ಪ್ರಶ್ನೆ ಕೇಳ್ತಿದ್ಯಾ ಕೇಳು ಆಗ ಮಾಡ್ಕೊಂಡಿದ್ಯಾ ದೀಪಿ ಪ್ಲೀಸ್ ಅವಳು ನನ್ನ ಫ್ರೆಂಡ್ ಬರಿ ಫ್ರೆಂಡ್ ಅಂದ್ರೆ ಇಷ್ಟಲ್ಲ ಮಾಡ್ತಾರಾ ಅಲ್ಲ ಕಣು ನೀನು ಮಾಡಿದ್ದು ನಿಮಗೆ ಅದು ನಾರ್ಮಲ್ ಅನಿಸ್ತಿದ್ಯಾ ಯಾವುದೋ ಫ್ರೆಂಡ್ ಗೋಸ್ಕರ ಅಂದ್ರೆ ಜಾಗನೆ ಬದಲಾಯಿಸಿದ್ಯಾ ನೀನು ಅಂದ್ರೆ ನಿನಗೆ ನನಗಿಂತ ಅವಳ ಮೇಲೆ ಪ್ರೀತಿ ಜಾಸ್ತಿ ಅನಿಸ್ತಿದೆ ನಾಲ್ಗೆ ಬಿಗಿಡ್ದು ಮಾತಾಡಿಪಿ ಯಾವಳ ಗಿವಳ ಅಂದ್ರೆ ಸರಿ ಕೇಳಸಲ್ಲ ನನಗೆ ನಿಜ ಚಿಟ್ಟು ಕೋಪ ಬರುತ್ತೆ ಬಂದು ಬಂದು ಮೂಡ್ ಹಾಳ್ ಮಾಡಬೇಡ ದೀಪಿಕಾ ಮೇಷ್ಟ್ ಬಂದಿಲ್ವಾ ಅವರಿಗೆ ಬರಕ ಆಗಿಲ್ಲ ಹಾಗಾಗಿ ನಮ್ಮನ್ನೇ ಕಳಿಸ್ಕೊಟ್ಟರು ನೀ ಬಂದಿದ್ದು ತುಂಬಾನೇ ಖುಷಿ ಆಯ್ತು ಅಮ್ಮ ಒಂದು ನಿಮಿಷ ಯಾರು ಆನಂದನ ಹುಡುಕೊಂಡು ಬಂದಿದ್ಲಲ್ವಾ ಅದೇ ಹೆಂಗಸು ಕಣಮ್ಮ ಇದೇನ ಆಶ್ಚರ್ಯ ಮಗನ ಮದ್ದೆ ಜಾಗದಲ್ಲೇ ಇದ್ದಳಲ್ಲ ಇಲ್ಲಿ ಇಲ್ಲಿದ್ರ ಹೌದಮ್ಮ ನನ್ನ ನೋಡಿದ ತಕ್ಷಣ ಆ ಕಡೆ ಹೋಗ್ಬಿಟ್ಳು ಆನಂದ್ ಪಾಪ ತನ್ನ ಅಮ್ಮ ಕಣ್ಮುಂದೆ ಇದ್ರೂನು ಗುರುತು ಹಿಡಿತಿಲ್ಲ ಅನ್ಸುತ್ತೆ ಅಂದ್ರೆ ಬತ್ತಿ ಅನ್ನೋ ಅಕ್ಷರ ಉಳಿದಿದೆ ಅಂದ್ರೆ ನಿಮ್ಮ ತಾಯಿ ಹೆಸರು ಬತ್ತಿಯಿಂದ ಎಂಡ್ ಆಗುತ್ತೆ ಸತ್ಯವತಿ ಆಂಟಿ ಆಂಟಿ ನಿಂತ್ಕೊಳ್ಳಿ ಯಾಕೆ ತಪ್ಪಿಸ್ಕೊಂಡು ಹೋಗ್ತಾ ಇದ್ದೀರಾ ನಾನು ಯಾಕೆ ನಿನ್ನಿಂದ ತಪ್ಪಿಸ್ಕೊಂಡು ಹೋಗ್ಲಿ ನೀನೇನು ಹುಲಿನ ಚಿರ್ತೇನ ಹೆದರ್ಕೊಂಡು ತಪ್ಪಿಸ್ಕೊಂಡು ಹೋಗೋದಿಕ್ಕೆ ಆಂಟಿ ನಿಂತ್ಕೊಳ್ಳಿ ನಿಮ್ಮನ್ನ ಎಲ್ಲಿಗೂ ಹೋಗ ಬಿಡಲ್ಲ ನನಗೊಂದು ಸತ್ಯ ಗೊತ್ತಾಗಬೇಕಾಗಿದೆ ಏನ್ ಸತ್ಯ ನೋಡು ನನ್ನ ಹೆಸರು ಸತ್ಯವತಿ ಅಷ್ಟೇ ನನ್ನತ್ರ ಯಾವ ಸತ್ಯನೂ ಇಲ್ಲ ನನಗೆ ತುಂಬಾ ಕೆಲಸ ಇದೆ ಬಿಡೆ ಕೈನ ಆಂಟಿ ನೀವು ಇದರ ಹೋಗ್ತಿರೋ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಮತ್ರ ಸತ್ಯ ಇದೆ ಅಂತ ನಿಜ ಹೇಳಿ ನೀವು ಗುಡ್ಡದ ಭೀಮೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀರಿ ತಾನೆ ಅಮ್ಮ ತಾಯಿ ನಾನು ಯಾವ ದೇವಸ್ಥಾನಕ್ಕೂ ಬಂದಿಲ್ಲ ಮತ್ತೆ ಮತ್ತೆ ಅದೇ ಪ್ರಶ್ನೆ ಕೇಳಬೇಡ ನೀನು ಇಲ್ಲ ನೀ ಬಂದಿದ್ರಿ ನಾನು ನಿಮ್ಮನ್ನ ನೋಡಿದಿನಿ ಹೌದು ಬಂದಿದ್ದೆ ಏನು ಇವಾಗ ಅದು ನಮ್ಮ ಚಿಕ್ಕಮನೂರು ಕಣೆ ಅದಕ್ಕೆ ಬಂದಿದ್ದೆ ತಪ್ಪ ನಿಮ್ಮ ಚಿಕ್ಕಮನೂರು ಅಂತ ಬಂದಿದ್ರ ಅಥವಾ ನಿಮ್ಮ ಮಗನ ಹುಡುಕೊಂಡು ಬಂದಿದ್ರ ನನಗೆಲ್ಲ ಗೊತ್ತಾಗಿದೆ ಆಂಟಿ ನೀವು ಅಲ್ಲಿಗೆ ಆನಂದ್ ಅವರನ್ನ ಹುಡುಕೊಂಡು ಬಂದಿದ್ದೀರಿ ಅವರೇ ನೀವು ಬಿಟ್ಟು ಹೋಗಿರೋ ಮಗ ಪ್ರತಿ ವರ್ಷ ದೇವಸ್ಥಾನಕ್ಕೆ ಹೋಗಿ ದುಃಖ ಪಡೋದು ಎಲ್ಲ ನನಗೆ ಗೊತ್ತಾಗಿದೆ ನಿಮ್ಮ ಮಗನ ಮೇಲೆ ಆನೆ ಇಟ್ ಹೇಳಿ ನಾನು ಹೇಳ್ತಿರೋದಲ್ಲ ಸುಳ್ಳ ಇಲ್ಲ ಸತ್ಯ ಆನಂದ ಹೆತ್ತ ಮಗ ಯಾಕ್ ಮೇಡಮ್ ಹೇಗ್ ನಿಂತಿದ್ದೀರಿ ಮದ್ವೆ ತಯಾರಿ ಇಲ್ಲ ಜೋರಾಗಿ ನಡೀತಾ ಇದೆ ಅಲ್ವಾ ಬೇಜಾರಲ್ಲಿದ್ದೀರಾ ಮೇಡಮ್
ನೀವು ತಾನೇ ಏನು ಮಾಡ್ತೀರಾ ಬಿಡಿ. ನಮ್ಮ ಬಾಸ್ ಆನಂದ್ ಸರ್ ಆ ಹುಡುಗಿಯಿಂದ ಬೇಗ ಕಳಿಸ್ಕೋಬೇಕು ಅಂತ ನೀವು ಮದುವೆ ಅರೇಂಜ್ ಮಾಡಿದ್ರಿ. ಆದರೆ ಅವ್ರು ನೋಡಿದ್ರೆ ಅದೇ ಹುಡುಗಿ ಮದುವೆ ನಡೆಯೋ ಜಾಗದಲ್ಲಿ ತಮ್ಮ ಮದುವೆ ನಡೆಯೋ ಹಾಗೆ ಮಾಡಿದ್ರು. ಬುಕ್ಕಾಗಿ ಚೌಲ್ಟನ್ನ ಕ್ಯಾನ್ಸಲ್ ಮಾಡಿ ಇಲ್ಲಿ ಕರ್ಕೊಂಬಂದರು. ಮೇಬಿ ಅವರು ಮೊನ್ನೆ ಆಗಿದ್ದ ಇನ್ಸಿಡೆಂಟಿಂದ ಇನ್ನೂ ಹೊರಗೆ ಬಂದಿಲ್ಲ ಅನ್ಸುತ್ತೆ. ಯಾವ ಇನ್ಸಿಡೆಂಟ್? ಏನು ಮೇಡಮ್ ಹೀಗೆ ಕೇಳ್ತಾ ಇದ್ರಿ? ನಮ್ಮ ಬಾಸು ಆ ಹುಡುಗಿ ಜೊತೆ ಇಡೀ ರಾತ್ರಿ ಯಾವುದೋ ಊರಿಗೆ ಹೋಗಿದ್ರಲ್ಲ. ವಾಟ್? ಅವಳ ಜೊತೆ ಯಾವುದೋ ಊರಿಗೆ ಹೋಗಿದ್ನ? ನಿಮಗೆ ಗೊತ್ತಿರ್ಲಿಲ್ವಾ? ನಾನೇನೋ ನಿಮಗೆ ಆ ವಿಷಯ ಗೊತ್ತಿದೆ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಇರಲಿ ಬಿಡಿ ಮೇಡಮ್, ಅಂತ ಸೀರಿಯಸ್ ವಿಷಯ ಏನಲ್ಲ. ನನ್ನಿಂದ ವಿಷಯ ಮುಚ್ಚಿಡಕ್ ನೋಡ್ಬೇಡಿ. ಅದೇನಿದೆ ಕ್ಲಿಯರ್ ಕಟ್ ಆಗಿ ಹೇಳಿ. ಮೊನ್ನೆ ಅವ್ರು ಇಡೀ ದಿನ ಬೆಂಗಳೂರಲ್ಲಿ ಇರಲಿಲ್ಲ ಮೇಡಮ್. ಇಬ್ರು ಅದೆಲ್ಲೋ ಹೋಗಿದ್ರು. ಅದೇನೋ ಇತ್ತೀಚೆಗೆ ಮಾಡ್ತಾರಲ್ಲ ಕೊನೆ ಭೇಟಿ ಅಂತ, ಅದಿರ್ಬೋದು. ಮರುದಿನ ಬೆಳಗ್ಗೆನೆ ಅವರಿಬ್ರು ಬಂದಿದ್ದು. ಬಾಸ್ ಅವರು ಆದ್ರೂ ಹೀಗೆ ಹೇಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ ಮೇಡಮ್. ನನ್ಗ್ಯಾಕೋ ನೀವು ಸ್ವಲ್ಪ ನೋಡಿ ಮಾಡಿ ಅವ್ರನ್ನ ಮದುವೆ ಆದ್ರೆ ಒಳ್ಳೇದು ಅನ್ನಿಸ್ತಾ ಇದೆ. ಮದುವೆ ಆಗೋವರೆಗೂ ಇದೆಲ್ಲ ಸರಿ, ಆದ್ರೆ ಮದುವೆ ಆದ್ಮೇಲೂ ಇದೆಲ್ಲ ಮುಂದುವರೆದ್ರೆ ನಿಮ್ಗೆ ಕಷ್ಟ ಅಲ್ವಾ ಮೇಡಮ್? ಯೋಚನೆ ಮಾಡಿ ಮೇಡಮ್, ನೀವು ತುಂಬಾನೇ ಒಳ್ಳೆಯವರು, ಕ್ಲೀನ್ ಆಗಿದ್ದೀರಿ. ನಿಮ್ ಲೈಫಲ್ಲಿ ಬರೋರು ಕ್ಲೀನ್ ಆಗಿದ್ರೆ ಅಷ್ಟೇ ಒಳ್ಳೇದಲ್ವಾ ಮೇಡಮ್? ನಾನೇ ನನ್ನ ಕೈಯಾರೆ ಅನಾಥ ಮಾಡಿ ಬಂದ ಮಗು ಅದು. ಅವನಿಗೋಸ್ಕರ ಎಷ್ಟು ಒತ್ತಾಡಿದ್ದೆ, ಎಷ್ಟು ಕಣ್ಣೀರ್ ಹಾಕಿದ್ದೆ. ಪ್ರತಿದಿನ ಪ್ರತಿಕ್ಷಣ ಅವನಿಗೋಸ್ಕರ ಪರಿತಪಿಸ್ತಿದ್ದೆ. ಕೊನೆಗೂ ಒಂದಿನ ನನ್ನ ಕಂದ ಸಿಕ್ಬಿಟ್ಟ, ನನ್ನ ಕರುಳಿನ ಕಂದ ಸಿಕ್ಬಿಟ್ಟ. ಅಂದ್ರೆ ಆನಂದ್ ಅವರು ನಿಮ್ಮ ಮಗ ಅನ್ನೋದು ನಿಮಗೆ ಮೊದ್ಲೇ ಗೊತ್ತಿತ್ತ? ಇಲ್ಲ, ನನಗೂ ಆ ದೇವಸ್ಥಾನದಲ್ಲೇ ಗೊತ್ತಾಗಿತ್ತು. ಹಾಗಿದ್ರೆ ಯಾಕೆ ಮಾತಾಡಿಸಿಲ್ಲ ನೀವು? ನಿಮ್ಗೋಸ್ಕರ ಅವ್ರು ಎಷ್ಟು ಒದ್ದಾಡ್ತಿದ್ದಾರೆ. ಅಮ್ಮ ಅಮ್ಮ ಅಂತ ನಿಮ್ ಜಪ ಮಾಡ್ತಾ ಇದ್ದಾರೆ. ನಿಮ್ಮನ್ನು ಹುಡ್ಕೊಂಡು ಅಲ್ಲಿವರೆಗೂ ಬಂದಿದ್ರು. ಆದ್ರೂ ನೀವು ಅವ್ರನ್ನ ನೋಡಿದ್ಮೇಲೆ ನೀವ್ ಯಾಕೆ ಮಾತಾಡಿಸ್ಲಿಲ್ಲ ಆಂಟಿ? ಬನ್ನಿ ಈಗ್ಲೇ ಹೋಗೋಣ. ನೀವೇ ಅವ್ರ ತಾಯಿ ಅಂತ ಗೊತ್ತಾದ್ರೆ ಅವ್ರಿಗೆ ದೇವ್ರು ಸಿಕ್ಕಷ್ಟು ಖುಷಿ ಪಡ್ತಾರೆ. ಬನ್ನಿ ಹೋಗೋಣ. ಇಲ್ಲ, ನಾನು ಅವನನ್ನ ಹೆತ್ತಮ್ಮನಾಗಿ ಯಾವತ್ತೂ ಭೇಟಿ ಮಾಡಲ್ಲ. ನಾನೇ ಅವನ ಅಮ್ಮ ಅಂತ ಯಾವತ್ತೂ ಗೊತ್ತಾಗಬಾರ್ದು. ಅರ್ಶನ ಅಷ್ಟು ಸಮಯ ಬಂದಾಯ್ತು. ಆದ್ರೆ ನಮ್ಮ ಆನಂದ್ ಅವ್ರ ಮುಖಕ್ಕೆ ಅರ್ಶನ ಹಚ್ಚೋದಕ್ಕೆ ಯಾರು ಇಲ್ದೆ ಇರೋ ಹಾಗಾಗೋಗಿದೆ. ಆನಂದ್ ಅರ್ಶನ ಹಚ್ಚೋದಕ್ಕೆ ಯಾರಿಲ್ಲ ಅಂತ ಯಾರು ಹೇಳಿದ್ದು? ಇಡೀ ಆಫೀಸೇ ಇಲ್ಲಿದೆ. ಎಷ್ಟು ದುಡ್ಡು ಕುಟುಂಬ ಅವನಿಗೋಸ್ಕರ ಕಾಯ್ತಾ ಇದೆ ನೋಡಿ ಅಮ್ಮ. ನಾವಷ್ಟೇ ಅರ್ಶನ ಹಚ್ಬೇಕು ಅಂತ ಏನಿಲ್ಲ, ನೀವು ಹಚ್ಬೋದು. ನಿಮ್ಮನ್ನ ಯಾರು ಬೇಡ ಅಂದಿದ್ದು? ಆನಂದ್, ಸುಳ್ಳೇಳದ್ ಒಂದ್ ಚಾಲಿನ ಏನು? ನನ್ನಿಂದ ಇನ್ನೂ ಎಷ್ಟು ವಿಷಯ ಮುಚ್ಚಿಟ್ಟಿದ್ಯಾ ನೀನು? ಯಾಕೆ ಹೀಗೆ ಮಾತಾಡ್ತಿದ್ಯಾ? ದೀಪಕನ್ ಕರ್ಕೊಂಡು ಯಾವ ಊರಿಗೆ ಹೋಗಿದ್ದೆ? ಯಾವ ಕಾರಣಕ್ಕೆ ಹೋಗಿದ್ದೆ? ಅರ್ಜೆಂಟ್ ಕೆಲ್ಸದ ಮೇಲೆ ಹೋಗಿದ್ದೆ. ಮದ್ವೆ ಕೆಲಸ ಬಿಟ್ಟು ಹೋಗೋ ಅಂತ ಅರ್ಜೆಂಟ್ ಕೆಲ್ಸನ ಅದು? ಅದು ಅವಳ ಜೊತೆ ಚೋಡ್ರಿ ಮುಖ್ಯವಾದ ಕೆಲಸ ಟಿಪಿ, ಅದ್ ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಇಲ್ಲ ಈಗ್ಲೇ ಹೇಳು, ನಿಮ್ಮಿಬ್ರು ಮದ್ವೆ ಏನ್ ನಡೀತಿದೆ? ಏನ್ ನೋಡೋಗೋ ಪ್ಲಾನ್ ಮಾಡ್ತಿದ್ಯೋ? ಛೇ, ಏನೇನೋ ಮಾತಾಡ್ಬೇಡ, ಬಾಯಿ ಮುಚ್ಕೊಂಡಿರು, ಎಲ್ಲ ಆಮೇಲೆ ಹೇಳ್ತೀನಿ.
ಅನಂತೋಳು ಅವನಿಗೆ ಅಮ್ಮ ಆಗಬಾರ್ದಾಗಿತ್ತು. ಅವನಿಗೆ ಅಮ್ಮ ಅನ್ನೋ ಸತ್ಯನೂ ಅವನಿಗೆ ಗೊತ್ತಾಗಬಾರ್ದು. ದೀಪು, ದಯವಿಟ್ಟು ನಾನೇ ಅವನ ಅಮ್ಮ ಅಂತ ಅವನಿಗೆ ಯಾವತ್ತೂ ಗೊತ್ತಾಗಬಾರ್ದು. ಯಾಕೆ ಅಂತ ಹೀಗೆ ಮಾತಾಡ್ತಿದ್ದೀರಾ? ನೀವು ಸಿಕ್ಕರೆ ಸಾಕು ಅಂತ ಒತ್ತಾಡ್ತಿದ್ದಾರೆ ಅವರು. ನೀವು ಕೂಡ ಅವ್ರ ಸಲುವಾಗಿ ಎಷ್ಟು ವರ್ಷ ಹುಡುಕಿದ್ದೀರಿ, ಅವ್ರ ಸಲುವಾಗಿ ಎಷ್ಟು ವರ್ಷ ಹಪ ಹಪ್ಪಿಸಿದಿರಿ, ಈಗ ನೋಡಿದ ಹೀಗ್ ಮಾತಾಡ್ತಿದ್ದೀರಲ್ಲ. ಇನ್ನೇನ್ ಮಾಡ್ಲಿ, ದೂರದಿಂದಾನೆ ಅವನನ್ನ ಮಗ ಅಂತ ನೋಡ್ ಸಂತೋಷ ಪಡ್ತೀರಿ ಅಷ್ಟೆ ಅಷ್ಟೇ ನನ್ ಪಾಲಿನ ಭಾಗ್ಯ. ಅದ್ರಾಚೆಗೆ ನಾನೇನೇ ಬಯಸಿದ್ರು ಅವನ ನೆಮ್ಮದಿ ಹಾಳಾಗತ್ತೆ. ಅಂತದ್ದೇನೂ ಆಗಲ್ಲ ಆಂಟಿ, ಅವ್ರ ನಿಮ್ ಮಗ, ಅವ್ರಿಗೆ ತಾಯಿ ಬೇಕು ಅಂತ ಆಸೆ ಪಡ್ತಿದ್ದಾರೆ. ನೀವು ಈ ತರ ಹೆದರ್ಕೊಂಡು ಅವ್ರಿಗೆ ಅನ್ಯಾಯ ಮಾಡಬೇಡಿ. ನಾನು ಅವನ ಅಮ್ಮ ಅಂತ ಗೊತ್ತಾದ್ರೇನೆ ಅವನಿಗೆ ಅನ್ಯಾಯ ಆಗೋದು. ಏನ್ ಮಾತಾಡ್ತಿದ್ದೀರ ಆಂಟಿ ನೀವು, ನಿಮ್ ಭಯ ಕರ್ತಾ ಇಲ್ಲ, ಸುಮ್ಮನೆ ಭಯ ಪಡ್ತಿದ್ದೀರಿ ನೀವು. ನೀವು ಅವ್ರನ್ನ ಬಿಟ್ಟು ಹೋದ್ರಿ ಅಂತ ಅವ್ರು ನಿಮ್ಮನ್ನ ಜಡ್ಜ್ ಮಾಡಲ್ಲ. ತಲೆ ಕೆಡ್ಸ್ಕೊಳ್ಬೇಡಿ, ಇರಿ ನಾನು ಫೋನ್ ಮಾಡ್ತೀನಿ. ದೀಪು, ನೀನೇನಾದ್ರೂ ಅವನಿಗೆ ನಾನು ಅವನ ತಾಯಿ ಅನ್ನೋ ಸತ್ಯ ಏನಾದ್ರೂ ಹೇಳಿದ್ರೆ ನನ್ನ ಹೆಣ ಬೀಳುತ್ತೆ. ಯಾಕಂದ್ರೆ ಅವನು ನನ್ನ ಮದುವೆಗೆ ಮುಂಚೆನೆ ಹೆತ್ತಿರೋ ಮಗು. ನಾನು ಇಂಥವಳು ಅಂತ ಗೊತ್ತಾದ್ರೆ ಅವ್ರಿಗೆ ನನ್ನ ಮೇಲೆ ಅಸಹ್ಯ ಹುಟ್ಟುತ್ತೆ ಹೊರತು ತಾಯಿ ಸಿಕ್ಕಲು ಅಂತ ಸಂತೋಷ ಆಗಲ್ಲ. ಅವನ ಕಣ್ಣಲ್ಲಿ ಅಸಹ್ಯವಾಗಿ ಬದುಕ್ಬೇಕಾ ನಾನು? ಮದುವೆ, ಮಕ್ಕಳು ಎಲ್ಲ ಮಾಡ್ಕೊಂಡಿದ್ದೀನಿ, ಅವ್ರ ಕಣ್ಣಲ್ಲೂ ಕೆಟ್ಟವಳಾಗ್ಬೇಕಾ? ಹೇಳಮ್ಮ, ಅದೇ ನಿನ್ನ ಆಸೆನಾ? ಅಕ್ಕ, ಇಲ್ಲೇನ್ ಮಾಡ್ತಿದ್ಯಾ? ಅರ್ಶನ ಶಾಸ್ತ್ರಕ್ಕೆ ರೆಡಿ ಆಗ್ಬೇಕು, ಬಾ. ಸತ್ಯವತಿಯವ್ರೆ, ನೀವು ಅರ್ಶನ ಶಾಸ್ತ್ರ ಮಾಡಲ್ವಾ? ಇಲ್ಲ ಇಲ್ಲ, ಪರವಾಗಿಲ್ಲ, ನೀವು ಹಚ್ಚಿ. ಅಯ್ಯೋ ಬನ್ನಿಪ್ಪ, ಬನ್ನಿ ಬನ್ನಿ ಸತ್ಯವತಿ, ಬನ್ನಿ, ಪರವಾಗಿಲ್ಲ, ನಿಮ್ಮ ಹಾರೈಕೆನೂ ಬೇಕು ನನ್ಗೆ, ಬನ್ನಿ ಸತ್ಯವತಿ. ನನ್ನ ಬೆಸ್ಟ್ ಫ್ರೆಂಡ್ ತಾಯಿ ನೀವು, ನಿಮ್ಮ ಆಶೀರ್ವಾದನೂ ನಂಗೆ ಬೇಕಲ್ವಾ? ನಿಮ್ಮ ಮಗ ಮದುವೆ ಆಗೋಗಿದ್ದಾರೆ, ಅವತ್ತು ದೇವಸ್ಥಾನಕ್ಕೆ ಬರಬೇಕಾದ್ರೆ ಅಮ್ಮನ ಕರ್ಕೊಂಡೆ, ಅವ್ರ ಕೈಲಿ ಅಕ್ಷತೆ ಹಾಕಿಸ್ಕೊಂಡೆ ನನ್ನ ಮದುವೆ ಆಗೋದು ಅಂತ ಎಷ್ಟೆಲ್ಲ ಆಸೆಯಿಂದ ಮಾತಾಡ್ತಾ ಇದ್ರು. ಅವ್ರ ಆಸೆಯನ್ನು ನಿಜ ಮಾಡೋದು ನಿಮ್ಮ ಕೈಲಿದೆ. ಹೆತ್ತು ಮಗನ್ನ ಕಣ್ಮುಂದೆ ಇಟ್ಕೊಂಡು ಹಿಂಸೆ ಪಡಬೇಡಿ, ಅವ್ರಿಗೂ ಹಿಂಸೆನ ಕೊಡಬೇಡಿ. ಅವ್ರ ಮುಂದೆ ಹೋಗಿ ಎಲ್ಲ ನಿಜಾನು ಹೇಳ್ಬಿಡಿ, ಅವ್ರಿಗೂ ಸಮಾಧಾನ ಆಗುತ್ತೆ. ಒಳ್ಳೇದಾಗೋದಾಗಿದ್ರೆ ಯಾವತ್ತೋ ಹೇಳ್ತಿದ್ದೆ, ಅವನನ್ನ ದೂರದಿಂದಲೇ ನೋಡಿ ಸಂತೋಷ ಪಡ್ತೀನಿ. ಆಂಟಿ ಪ್ಲೀಸ್, ನಿಮಗ್ ನೀವು ಅನ್ಯಾಯ ಮಾಡ್ಕೊಳ್ಬೇಡಿ. ಅಲ್ಲ ರೀ, ಅವಾಗ್ಲಿಂದ ಒಳ್ಳೆ ಗುಸು ಗುಸು ಅಂತ ಮಾತಾಡ್ತಿದ್ರಲ್ಲ, ಜೋರಾಗಿ ಹೇಳಿದ್ರೆ ನಾವುಗಳು ಕೇಳಿಸ್ಕೋತೀವಪ್ಪ. ಅದೇ ನನಗೂ ಗೊತ್ತಾಗ್ತಾ ಇಲ್ಲಪ್ಪ, ಇವರಿಬ್ರು ಮಾತಾಡ್ತಿರೋದು ಇಷ್ಟೊಂದು ಇದೇ ಮೊದಲು ಗೊತ್ತಾ? ಈ ಶತಮಾನದ ಅದ್ಭುತ ಇದು. Thank you.
ನಮಸ್ಕಾರ ಆನಂದ್ ಸರ್. ಮೇಷ್ಟ್ರು ಬರ್ಲಿಲ್ವಾ? ಅವರು ಬರ್ಬೇಕಂತಾನೆ ಇದ್ರು, ಆದ್ರೆ ಸ್ವಲ್ಪ ಅವರಿಗೆ ಆರೋಗ್ಯ ಸರಿಯಿಲ್ಲ, ಹಂಗಾಗಿ ನನ್ನನ್ನು ಕಳ್ಸಿಕೊಟ್ರು. ಹೌದಾ? ಇಲ್ಲ ಇಲ್ಲ, ಟೆನ್ಷನ್ ಮಾಡ್ಕೊಳ್ಳುವಂಥದ್ದು ಏನಿಲ್ಲ, ಚಿಕ್ಕದಾಗಷ್ಟೇ. ಓಕೆ, ಇವಾಗ ಬಂದ್ರಾ? ಆಗ್ಲೇ ಬಂದ್ವಿ, ದೀಪಿಕಾ ಮದ್ವೆ ಕಡೆ ಹೋಗಿ ಬಂದ್ವಿ. ಎಲ್ಲ ಚೆನ್ನಾಗೇ ಇದೆ, ಆದ್ರೆ ದೀಪಿಕಾ ಮುಖದಲ್ಲಿ ಯಾಕೋ ಕಳೆನೇ ಇಲ್ಲ. ಒತ್ತಾಯ ಕಪ್ತಿರೋ ಮದ್ವೆ ಅನಿಸ್ತಾ ಇದೆ. ತುಂಬಾ ಕೃತಕವಾಗಿ ನಗ್ತಿದ್ದಾಳೆ ಅನ್ಸುತ್ತೆ ಆ ಹುಡುಗಿ. ಅಯ್ಯೋ, ನಿಮ್ ಶಾಸ್ತ್ರಕ್ಕೆ ಬರಕ್ ಆಗಿಲ್ಲ, ಆದ್ರೆ ನಿಮ್ ಮುಹೂರ್ತಕ್ ನಾಳೆ ಬರ್ತೇವೆ. ಸರಿ, ಬರ್ತೇವೆ, ಹೋಗ್ ಬನ್ನಿ. ಅಯ್ಯೋ, ಒಂದು ಮುಖ್ಯವಾದ ವಿಷಯನ ಹೇಳಕ್ ಮರ್ತೋದೆ. ಏನದು? ಅವತ್ತು ಮನೆಗೆ ಹುಡ್ಕೊಂಡ್ ಬಂದ ಹೆಂಗ್ಸನ್ ನೋಡಿದೆ ದೀಪಿಕಾ ಮದ್ವೆ ಆಗ್ತಿರುವ ಜಾಗದಲ್ಲಿ. ಏನ್ ಹೇಳ್ತಿದ್ರ? ನಮ್ಮಅಮ್ಮ ಈ ಜಾಗದಲ್ಲಿ ಇದ್ದಾಳ. ಓ ಗಾಡ್, ಅಮ್ಮ ನನ್ನ ಹುಡ್ಕೊಂಡು ಇಲ್ಲಿವರೆಗೂ ಬಂದಿದ್ದಾಳ? ಎಲ್ಲಿದ್ದಾರೆ ಅವರು? ಮಾತಾಡ್ಸಿದ್ರ? ನನ್ ಬಗ್ಗೆ ಕೇಳಿದ್ರ? ಮಾತಾಡ್ಸಕ್ ಪ್ರಯತ್ನ ಪಟ್ವಿ, ಆದ್ರೆ ಆ ಹೆಂಗ್ಸು ಜನರ ಮಧ್ಯೆ ಮರೆ ಆಗ್ಬಿಟ್ರು. ಇಲ್ಲೇ ಎಲ್ಲೋ ಇದ್ದಾಳೆ, ದೀಪಿಕಾಗೂ ಹೇಳಿದ್ದೀನಿ, ಹುಡುಕ್ತಾ ಇದ್ದಾಳೆ. ನಾನು ಈಗಲೇ ಹೋಗಿ ಅಮ್ಮನ ಹುಡುಕ್ತೀನಿ. ಹುಡುಗಿ ಕಡೆ ಅವ್ರು ಇನ್ನೂ ಹೋಗಿಲ್ವಾ? ಇಲ್ಲ ಸರ್, ಇನ್ನೂ ಹೋಗಿಲ್ಲ. ಟಿಪಿ, ನನ್ನ ಹೆಸರು ಕರಿಬೇಡ. ನೀನು ಯಾಕೆ ಹೀಗೆ ಮಾತಾಡ್ತಿದ್ಯಾ? ಶಾಸ್ತ್ರಿ ಟೈಮ್ ಆಯ್ತು, ಇನ್ನೂ ರೆಡಿನೇ ಆಗಿಲ್ಲ ನೀನು. ನಾನು ರೆಡಿ ಆಗೋದು ಇಲ್ಲ, ನನಗೆ ಮದ್ವೆ ಬೇಕಾಗೂ ಇಲ್ಲ. ಏನ್ ಮಾತಾಡ್ತಿದ್ಯಾ ನೀನು? ಐ ಆಮ್ ಸಾರಿ, ನಾನ್ ನಿನ್ನೆ ಕೋಪದಲ್ಲಿ ಮಾತಾಡ್ಬಿಟ್ಟೆ. ಬರೀ ಮಾತಲ್ಲ ಅದು, ಸತ್ಯ ಸತ್ಯ ಅದು. ಅದನ್ನ ಒಪ್ಕೊಳಕ್ಕೂ ಆಗದೆ, ನಿರಾಕರಿಸಕ್ಕೂ ಆಗದೆ ರಾತ್ರಿ ಎಲ್ಲ ಒದ್ದಾಡಿದೀನಿ ನಾನು. ಪ್ಲೀಸ್, ಅದನ್ನೆಲ್ಲ ಸೀರಿಯಸ್ ಆಗಿ ತಗೋಬೇಡ. ಹೇಳಿದ್ನಲ್ಲ, ನನ್ ಕೋಪದಲ್ಲಿ ಹಾಗೆ ಮಾತಾಡ್ಬಾರ್ದಾಗಿತ್ತು. ಐ ಆಮ್ ರಿಯಲಿ ಸಾರಿ. ಇಲ್ಲ, ನಿನ್ ಪ್ಲೀಸ್ಗಳೆಲ್ಲ ಸಾಕಾಗೋಗಿದೆ ನಮ್ಗೆ. ಮನುಷ್ಯನ ತಾಳ್ಮೆಗೂ ಒಂದ್ ಮಿತಿ ಅನ್ನೋದಿರತ್ತೆ. ನಾನು ಏನ್ ಅನ್ಕೊಂಡಿದ್ಯಾ ನೀನು? ನೀನ್ ಏನ್ ಮಾಡಿದ್ರು ಸಹಿಸ್ಕೋಬೇಕಾ ನಾನು? ನೀನ್ ಆ ದೀಪಿಕಾ ವಿಷಯದಲ್ಲಿ ಏನ್ ಮಾಡಿದ್ರು ಬಾಯಿ ಮುಚ್ಕೊಂಡು ತೆಪ್ಪಗಿರ್ಬೇಕಾ? ಹಾಗಂತ ಎಲ್ ಹೇಳ್ದೆ ನಾನು? ನೀನ್ ಕಡ್ಡಿನ ಗುಡ್ಡ ಮಾಡ್ಕೋತಿದ್ದೆ ಡಿಪಿ. ಆರಾಮಾಗಿ ಮಾತಾಡು, ಅಂತದ್ ಏನು ಆಗಿಲ್ಲ ಇವಾಗ. ಏನೂ ಆಗಿಲ್ವಾ? ಅಂದ್ರೆ ನೆನೆ ನಮ್ ಕಂಡಿದ್ ಕನ್ಸ ಇಲ್ಲ, ನಮ್ಗೇನಾದ್ರು ಹುಚ್ಚಿಡ್ದು ಏನೇನೋ ಇಮ್ಯಾಜಿನ್ ಮಾಡ್ಕೋತಾ ಇದೀನ? ಏನೇನೋ ಮಾತಾಡ್ಬೇಡ ಡಿಪಿ, ನಂಗೆ ನಿನ್ ಸಿಟ್ಟು ಅರ್ಥ ಆಗುತ್ತೆ. ನಾನು ಹಂಗ್ ಮಾತಾಡ್ಬಾರ್ದಾಗಿತ್ತು. ಐ ಆಮ್ ರಿಯಲಿ ಸಾರಿ. ಸಾರಿ ಯಾವಾಗ ಬೇಕು, ನೀನೇ ಉಪ್ಪು ಕಾರ ಹಾಕೋಂಗ್ ನೆಕ್ಕು. ನನ್ ಗ್ರಾಂಡ್ ಆಗಿ ಮದ್ವೆ ಆಗ್ಬೇಕು ಅನ್ನೋ ಆಸೆ ಇತ್ತು, ಆದ್ರೆ ಅವಳು ಮದ್ವೆ ಆಗೋ ಜಾಗದಲ್ಲೇ ನಿನ್ನೂ ಮದ್ವೆ ಆಗ್ಬೇಕು ಅಂತ ಇದ್ಯಾವ್ದೋ ದೇವಸ್ಥಾನಕ್ಕೆ ಕರ್ಕೊಂಡ್ ಬಂದೆ. ಎಷ್ಟು ಡಿಸಪಾಯಿಂಟ್ ಆಯ್ತು, ಆದ್ರೂ ಸಹಿಸ್ಕೊಂಡೆ. ನಮ್ ಮದ್ವೆ ಶಾಸ್ತ್ರ ಬಿಟ್ಟು ಅವಳು ಮದ್ವೆ ಶಾಸ್ತ್ರ ನಿಂತ್ಕೊಂಡು ನೋಡ್ತಿದ್ದೆ, ಆಗ್ಲೂ ಪಿತ್ತ ನೆತ್ತಿಗೆ ಇರ್ತು. ಹಾಳಾಗೋಗ್ಲಿ ಅಂತ ಅದನ್ನು ಸಹಿಸ್ಕೊಂಡೆ. ಆದ್ರೆ ನಿನ್ನೆ ರಾತ್ರಿ ಆಡಿದ ಮಾತಿದ್ಯಲ್ಲ, ನಾನಲ್ಲ ನನ್ ಜಾಗದಲ್ಲಿ ಬೇರೆ ಯಾವ ಹುಡುಗಿ ಇದ್ರು ಸಹಿಸ್ಕೋತಿರ್ಲಿಲ್ಲ. ನಿನ್ ಮನ್ಸಲ್ಲಿರೋದ್ ಅವಳು, ನಿನ್ ಪ್ರೀತಿ ಮಾಡ್ತಿರೋದ್ ಅವಳನ್ನ, ಆದ್ರೆ ಮದ್ವೆ ಮಾತ್ರ ನನ್ನ ಆಗ್ತಿರೋದು ಅಲ್ವಾ? ಏನ್ ತಮಾಷೆ ಇದೆ ನನ್ ಲೈಫಲ್ಲಿ! ವಾವ್ ಡಿಪಿ, ನಿನ್ ಸಿಕ್ಕಾಪಟ್ಟೆ ಲಕ್ಕಿ ಕಣೆ, ಸಿಕ್ಕಾಪಟ್ಟೆ ಲಕ್ಕಿ. ಡಿಪಿ, ನಾನ್ ಹೇಳೋದನ್ನ ಅರ್ಥ ಮಾಡ್ಕೊ. ನಿನಗ್ ಹರ್ಟ್ ಮಾಡ್ಬೇಕು ಅಂತ ಹೇಳಿದಲ್ಲ, ಅದು ಏನೋ ಹೀಟ್ ಆಫ್ ದ ಮೂಮೆಂಟ್ ಅಲ್ಲಿ ಬಂದ್ಬಿಡ್ತು. ಇದನ್ನೇ ದೊಡ್ಡ ಇಶ್ಯೂ ಮಾಡ್ಕೋಬೇಡ. ಹೀಟ್ ಆಫ್ ದ ಮೂಮೆಂಟ್ ಬಂದಿದ್ದಲ್ಲ ಅದು, ಸತ್ಯ ಅದು. ನೀನ್ ಅವಳನ್ನ ಪ್ರೀತಿಸ್ತಿದ್ಯಾ, ಅದಕ್ಕೆ ತಾನೇ ಅವ್ರ ಜೊತೆ ಯಾವ್ದೋ ಊರ್ಗೆ ಹೋಗಿದ್ದು. ನಾನು ನಮ್ಮನ್ನ ನೋಡ್ಕೊಂಡು ಹೋಗಿದ್ದೆ ಡಿಪಿ, ಏನೇನೋ ತಿಳ್ಕೊಬೇಡ ನೀನು. ಸಾಕು, ಬಾಯ್ ಮುಚ್ಚು. ನಿನ್ ಯೋಗ್ಯತೆ ಏನು ಅಂತ ನೀನೇ ಪ್ರೂವ್ ಮಾಡ್ಕೋಬಿಟ್ಟೆ. ಡಿಪಿ, ನನ್ಗೆ ನಿನ್ಸಿಟ್ಟು ಅರ್ಥ ಆಗತ್ತೆ, ಆದ್ರೆ ನನ್ನ ತಾಳ್ಮೆಗೊಂದು ಮಿತಿ ಇರುತ್ತೆ. ಯೋಗ್ಯತೆ ಅಂತ ಮಾತಾಡೋಂಥದ್ದು ಏನೂ ಮಾಡಿಲ್ಲ ನಾನು. ಪ್ಲೀಸ್, ಇವಾಗ ಜಗಳ ಮಾಡ್ಕೊಳ್ಳೋ ಟೈಮ್ ಅಲ್ಲ, ನಮ್ಮಿಬ್ಬರು ಮದುವೆ ನಡೀತಾ ಇದೆ, ನೋಡಿದವ್ರು ಏನು ಅನ್ಕೊಳ್ಳಲ್ಲ.
ಎಲ್ಲ ಸಂಜೆ ಮಾತಾಡೋಣ, ಈಗ ಕಣ್ಣೀರ್ ಹಸ್ಕೊಂಡು ರೆಡಿ ಆಗು. ರೆಡಿ ಆಗ್ಬೇಕಾ? ಯಾಕೆ? ನಮ್ ಮದ್ವೆ ಡಿಪಿ. ನಮ್ ಮದ್ವೆನಾ? ನಾನು ನಿನ್ನ ಮದ್ವೆ ಆಗ್ಬೇಕಾ? ಇದೆಲ್ಲ ನಿನಗೆ ಕಾಮಿಡಿ ಅನಿಸ್ತಿಲ್ವಾ? ಡಿಪಿ ಪ್ಲೀಸ್ ಸಾಕ್, ಬಾಯ್ ಮುಚ್ಚು. ನನ್ ಮದ್ವೆ ಹಿಂದಿನ ದಿನ ಕದ್ದು ಹೋಗಿ ತನ್ನ ಗರ್ಲ್ ಫ್ರೆಂಡ್ ನ ಮೀಟ್ ಮಾಡಿರೋನ ನನ್ ಮದ್ವೆ ಆಗ್ಬೇಕಾ? ನಮ್ಗೆ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ಲ ಅನ್ಕೊಂಡಿದ್ಯಾ? ಏನು ಹೀಗೆಲ್ಲ ಆಗಿದ್ಯಾ? ನನ್ನ ಮೊಮ್ಮಗಳು ತನ್ನ ಇಚ್ಛೆಗೆ ವಿರುದ್ಧವಾದ ಮದುವೆ ಆಗ್ತಿದ್ದಾಳ? ಇಲ್ಲ, ಗಂಡೆ ಆಗ್ಲಿ ಹೆಣ್ಣೆ ಆಗ್ಲಿ ತಮ್ಮ ಪ್ರೀತಿನ ಕೊಂದ್ಕೊಂಡು ತಾನು ಪ್ರೀತಿಸಿದವರನ್ನು ಕಳ್ಕೊಂಡು ಜೀವನ ಸಾಗಿಸೋದು ಅದರಂತ ದೊಡ್ಡ ನರಕ ಇನ್ನೊಂದಿಲ್ಲ. ನಮ್ಮ ದೀಪಿಕಾ ತಾನಾಗೆ ನರ್ಕಕ್ಕೆ ಹೋಗೋದನ್ನ ನೀವು ತಪ್ಪಿಸ್ಬೇಕು. ಅಭಿ, ನೀನು ಒಂದು ಕೆಲಸ ಮಾಡು, ಹೋಗಿ ಆನಂದ್ ಹತ್ರ ಮಾತಾಡು. ಸರಿ ಅಜ್ಜಿ, ನಾನು ಈಗಲೇ ಹೋಗಿ ಆನಂದ್ ಅವ್ರ ಹತ್ರ ಮಾತಾಡ್ತೀನಿ. ನಿನಗ್ ಬೇಕಾದಂಗ ಆಡ್ಕೊಳಕ್ಕೆ ನನ್ನ ಆಟದ ಬೊಂಬೆ ಅನ್ಕೊಂಡಿದ್ಯಾ? ಮದ್ವೆ ಆಗ್ತೀನಿ ಅಂತ ನನ್ನ ನಂಬಸದಂತೆ ಇನ್ನೊಬ್ಳನ್ ಕದ್ದು ಮುಚ್ಚಿ ಮೀಟ್ ಆಗದಂತೆ? ಹಾಗೆಲ್ಲ ಮಾತಾಡ್ಬೇಡ ಡಿಪಿ, ಹೇಳದ್ನಲ್ಲ ನಮ್ಮ ಅಮ್ಮ ಅಲ್ಲಿದ್ರು ಅಂತ ಗೊತ್ತಾಗ ಹೋಗಿದ್ದೆ ಅಷ್ಟೇ. ಎಲ್ಲ ಸುಳ್ಳು. ನಿನಗ ದೀಪಿಕಾ ಮೀಟ್ ಮಾಡೋದ್ ಒಂದ್ ಚಟ, ಅದಕ್ಕೆ ಹೋಗಿದ್ದೆ. ಅದಕ್ಕೋಸ್ಕರ ಯಾವತ್ತೂ ಸತ್ತೋಗಿರ ನಿಮ್ಮ ಅಮ್ಮನ ಹೆಸರು ಬಳಸ್ಕೊತಾ ಇದ್ಯಾ? ಡಿಪಿ. ಏನ್ ಡಿಪಿ, ನಮ್ಮ ಅಪ್ಪ ಹೇಳಿದೆ ನಿಜ ಆಗ್ತಾ ಇದೆ. ಅಪ್ಪ ಅಮ್ಮ ಇಲ್ಲದೆ ಬೆಳೆದಿರೋ ನಿನ್ನಂತವನಿಗೆ ಸಂಬಂಧದ ಬೆಲೆ ಗೊತ್ತೇ ಇರಲ್ಲ, ಮೊರಾಲಿಟಿ ಅಂತ ಸ್ವಲ್ಪನೂ ಇರಲ್ಲ. ನಿನ್ನ ಮದ್ವೆ ಆಗ ಕೊಟ್ಟಿದ್ನಲ್ಲ, ನನಗ್ ಬುದ್ಧಿ ಇಲ್ಲ, ಡಬಲ್ ಗೇ ಮಾಡಿ ನನಗ್ ಮೋಸ ಮಾಡ್ಬಿಟ್ಟೆ. ನೀನು ನಿನಗೊಂದ್ ದೊಡ್ಡ ನಮಸ್ಕಾರ. ಡಿಪಿ, ಡಿಪಿ ತಪ್ಪು ಮಾಡ್ತಿದ್ಯಾ ನೀನು? ನನ್ ತಾಳ್ಮೆಗೂ ಮಿತಿ ಅಂತಿರುತ್ತೆ. ಈಗ ಜಗಳ ಮಾಡೋ ಟೈಮ್ ಅಲ್ಲ, ಅದಕ್ಕೆ ಸುಮ್ನೆ ಇದೀನಿ. ಇಲ್ಲ ಅಂದ್ರೆ ಏನ್ ಮಾಡ್ತಿದ್ದೆ? ನೀನ್ ಮಾಡಿದ್ದೆ ಸರಿ ಅಂತ ವಾದ ಮಾಡ್ತಿದ್ದ? ಕಾರ್ನ ಯಾಕೆ ತಂದು ಇಲ್ಲಿ ನಿಲ್ಸಿದ್ಯಾ ಸಾಯಕ? ಏನ್ ಮಾಡ್ತಿದ್ದೆ ಡಿಪಿ? ಜನ ಎಲ್ಲ ನೋಡ್ತಾ ಇದಾರೆ. ನೋಡ್ಲಿ ಬಿಡು. ನೋಡಿದ್ರೆ ಏನ್ ಇವಾಗ? ನಿನ್ ಎಷ್ಟ್ ಕನ್ವಿನ್ಸ್ ಮಾಡಿದ್ರು ನನಗೆ ಈ ಮದ್ವೆ ಬೇಡ, ನಿನ್ನಂತ ಚೀಟನ್ನ ನನ್ ಮದ್ವೆ ಆಗಲ್ಲ. ಚೂರ್ ಸೆನ್ಸ್ ಇಟ್ಕೊಂಡು ಮಾತಾಡೋ ಡಿಪಿ, ಅಂತ ತಪ್ಪೇನು ಮಾಡಿಲ್ಲ ನಾನು. ಮತ್ತಿನ್ನೇನು ದೊಡ್ಡ ಗನಂದರಿ ಕೆಲಸ ಮಾಡ್ಬಿಟ್ಟಿದ್ಯಾ? ನಿಮ್ಗೂ ಆ ದೀಪಿಕಾಗೂ ಸರಿ ಹೋಗ್ಬಿಟ್ಟಿದೆ ಅಂತ ಚಿನ್ನದಂತ ಹುಡ್ಗನ್ ಜೊತೆ ಮದ್ವೆ ಫಿಕ್ಸ್ ಆಗಿದ್ರು ನಿನ್ ಜೊತೆ ಊರೂರ್ ಸುತ್ತಾ ಇದ್ದಾಳೆ. ಅದು ಸಾಲದೆ ರಾತ್ರಿ ಎಲ್ಲ ನಿನ್ ಜೊತೆ ಎಲ್ಲೆಲ್ಲೋ ಇದ್ಬಿಟ್ ಬೇರೆ ಬರ್ತಾಳೆ. ಅಷ್ಟು ಮೇಲೆ ಮದ್ವೆ ದಿನನು ನೀನೇ ಬೇಕು ಅವಳಿಗೆ. ದೀಪಿಕಾ ಬಗ್ಗೆ ಇನ್ನು ಒಂದೇ ಒಂದು ಮಾತಾಡಿದ್ರು ಪರಿಣಾಮ ನೆಟ್ಟಿಗಿರಲ್ಲ. ದೀಪು, ಇನ್ನೂ ರೆಡಿ ಆಗಿಲ್ವೇನೆ? ಆಯ್ತಮ್ಮ. ಸರಿ, ಬೇಗ ಬೇಗ ಮಾಡೆ. ಅಲ್ಲೇ ಇದೆ ನೋಡು ಅಶೋಕ. ಸೊಸೆ ಮದ್ವೆ ಅಷ್ಟು ಮಾಡಕ್ ಆಗಲ್ವೇನಾ? ಅಕ್ಕ, ಈಗ ಹುಡುಗಂಗೆ ಕಾಶಿ ಯಾತ್ರೆ ಅಂತೆ, ಅದು ಮುಗಿಯೋವರೆಗೂ ನೀನ್ ಆರಾಮಾಗಿರ್ಬೋದು, ಇನ್ನು 1 hour ಟೈಮ್ ಇದೆ ಅಂತ ಪುರೋಹಿತ್ರ ಹೇಳಿದ್ರು. ಹಲೋ ಅಭಿ, ಹೋದ ಕೆಲ್ಸ ಏನಾಯ್ತು? ವಾಟ್, ಏನ್ ಹೇಳ್ತಿದ್ಯೋ? ಈಗೆಲ್ಲ ಆಯ್ತಾ? ಸರಿ ಸರಿ ಅಕ್ಕ, ಆನಂದ್ ಸರ್ ಮದ್ವೆ ನಿಲ್ಲೋ ಹಾಗಿದ್ಯಂತೆ. ಏನೇ ಹೇಳ್ತಿದ್ಯಾ? ಆನಂದ್ ಸರ್ಗೂ ಡಿಪಿಗೂ ದೊಡ್ಡ ಜಗಳ ಅಂತೆ ಅಕ್ಕ. ಆನಂದ್ ಸರ್ ಡಿಪಿ ಕೆನ್ನೆಗೆ ಹೊಡೆದ್ರಂತೆ, ಆಮೇಲೆ ಡಿಪಿ ತಂದೆ ಆನಂದ್ ಸರ್ಗ್ ಹೊಡೆದ್ರಂತೆ. ಜೋರ್ ಜೋರ್ ಗಲಾಟೆ ಆಗ್ತಿದ್ಯಂತೆ ಅಕ್ಕ. ಅಯ್ಯೋ, ಏ ದೀಪು, ದೀಪಿಕಾ ಸಿಸ್ಟರ್, ಯಾಕೆ ಅರ್ಜೆಂಟ್ ಎಲ್ಲರೂ ಹೀಗೆ ಓಡ್ತಿದ್ರೆ ಏನಾಯ್ತು? ನಿಮ್ ಕಾಶಿ ಆದ್ರೆ ಒಂದ್ 10 minutes ಮುಂದಕ್ಕೆ ಹಾಕಿದ್ರೆ ನಾನು ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ. ಅಲ್ಲಮ್ಮ, ಮದ್ವೆ ಹುಣ್ಣು ಈ ತರ ಓಡ್ತಾಳೆ ಅಂದ್ರೆ ಏನ್ ಅರ್ಥ? ನೋಡಿದವ್ರು ಏನ್ ಅನ್ಕೋತಾರೆ? ಅವಳು ಆನಂದ ನೋಡಕ್ ಹೋಗ್ತಿದ್ದಾಳೆ.
ನನ್ನ ಮುಂದೆನೆ ನನ್ನ ಮಗಳ ಮೇಲೆ ಕೈ ಮಾಡ್ತೀಯನೋ ಏನು ಅನ್ಕೊಂಡಿದ್ದೆ ನಮ್ಮನ್ನ ನಿನ್ನ ತರ ಕುಲ ಗೋತ್ರ ಇಲ್ಲದವರು ಅಂತ ಅನ್ಕೊಂಡಿದ್ಯಾ ನಾತನ ಅಳಿಯ ಮಾಡ್ಕೊಳ್ಳಕ್ಕೆ ನನಗೆ ಸುತಾರಾಮ ಇಷ್ಟ ಇರಲಿಲ್ಲ ಆದ್ರೆ ನನ್ನ ಮಗಳ ಸಲುವಾಗಿ ಅವಳು ಖುಷಿಯಾಗಿರ್ತಾಳೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಹಲ್ಲು ಕಚ್ಚಿಕೊಂಡು ಸುಮ್ಮನೆ ಇದ್ದೆ ಆದ್ರೆ ನೀನು ಕೋನೆಗೂ ನಿನ್ನ ಬುದ್ಧಿ ತೋರಿಸ್ಬಿಟ್ಟೆ ಅವಳನ್ನ ಮುಟ್ಟೋ ಯೋಗ್ಯತೆ ಏನಾದ್ರೂ ಇದೆಯೇನೋ ನಿನಗೆ ಅವಳಿಗೆ ಸಾವಿರ ಸಲ ಬಡ್ಕೊಂಡೆ ಅಪ್ಪ ಅಮ್ಮನ ಜೊತೆ ಬೆಳಿದೆ ಅವನಿಗೆ ಕುಟುಂಬದ ಸಂಸ್ಕಾರ ಇರೋದಿಲ್ಲ ಅಂತ ಇನ್ನೀಗ ಹೇಳ್ದಂಗೆ ಹೇಳಿದ್ದೆ ಆದರೆ ಅವಳು ಪ್ರೀತಿ ಪ್ರೀತಿಯಿಂದ ನಿನ್ನ ನಂಬಿಕೊಂಡು ನಿನ್ನ ಹಿಂದೆ ಬಂದ್ಬಿಟ್ಲು ನಿನ್ನ ಮೇಲಿನ ಅತಿಯಾದ ವಿಶ್ವಾಸದಂತೆ ಈ ಅಪ್ಪನ ವಿರುದ್ಧನೇ ನಿಂತ್ಕೊಂಡ್ಬಿಟ್ಲು ಆದ್ರೆ ಇವತ್ತು ಗೊತ್ತಾಗಿದೆ ನಿನ್ನ ಬಂಡವಾಳ ಏನು ಅಂತ ಅವಳಿಗೆ ದಯವಿಟ್ಟು ಹಾಗೆಲ್ಲ ಮಾತಾಡಬೇಡಿ ಅಂಕಲ್ ಎಲ್ಲರೂ ನೋಡ್ತಾ ಇದ್ದಾರೆ ನೋಡ್ಲಿ ನೋಡ್ಲಿ ಅಂತಾನೆ ನಾನು ಮಾತಾಡ್ತಿರೋದು ನಾನೇ ಇದುವರೆಗೂ ನನ್ನ ಮಗಳ ಮೇಲೆ ಕೈ ಮಾಡಿಲ್ಲ ಅದು ಯಾವ ಅಧಿಕಾರದ ಮೇಲೆ ನನ್ನ ಮಗಳ ಮೇಲೆ ಕೈ ಮಾಡ್ತಾನೆ ಇವನು ಅಪ್ಪ ಅಮ್ಮ ಯಾರು ಅಂತ ಗೊತ್ತಿಲ್ಲ ಇರೋರನ್ನ ಅಳಿಯ ಮಾಡ್ಕೊಳಕ್ಕೆ ಹೊರಟಿದ್ನಲ್ಲ ನನ್ನ ಬೆಟ್ಟು ತಗೊಂಡು ನಾನೇ ಹೊಡ್ಕೋಬೇಕು ಹಾಗೆಲ್ಲ ಮಾತಾಡಿ ಅವ್ರಿಗೆ ಹರ್ಟ್ ಮಾಡಬೇಡಿ ಅಂತ ಬಾಯಿ ಮುಚ್ಚು ಬೇವಿನ ಕಾಯಿಗೆ ಹಾಗಲಕಾಯಿ ಸಾಕ್ಷಿ ಅನ್ನೋ ತರ ಇವನನ್ನ ವಹಿಸ್ಕೊಂಡು ಬರಬೇಡ ನೀನು ಇವನಿಗೊಂದು ಕುಲ ಇಲ್ಲ ಗೋತ್ರ ಇಲ್ಲ ಎಂತವ್ರ ಮನೇಲಿ ಹುಟ್ಟಿದ್ನೋ ಎಂತವ್ರ ಹೋಟೆಲ್ ಜನ್ಮ ತಾಳಿದ್ನೋ ಅಂತ ಯಾರಿಗೆ ಗೊತ್ತು ನನ್ನ ಸಂಬಂಧಿಕರ ಮಧ್ಯೆ ಇವನ ಬಗ್ಗೆ ಏನ್ ಹೇಳ್ಕೋಬೇಕು ಅಂತಾನೆ ತೋಚಲ್ಲ ನನಗೆ ಅಪ್ಪ ಅಮ್ಮನೆ ಇವನಿಗೆ ಗೊತ್ತಿಲ್ಲ ಅಂತ ಹೇಳ್ಕೊಳ್ಳೋ ಕರ್ಮ ನನಗೆ ದೊಡ್ಡದಾಗಿ ಇವನು ಮೂಲ ಹುಡ್ಕೊಂಡ್ ಬರ್ತೀನಿ ಅಂತ ಹೇಳಿದ್ಯಲ್ಲ ಆ ಮಾತು ಮರ್ತ್ಬಿಟ್ಯಾ ಇವನಿಗೆ ಅಪ್ಪ ಯಾರು ಅಮ್ಮ ಯಾರು ಇವನಿಗೆ ಯಾರಿದ್ದಾರೆ ಅಂತ ನನ್ನ ಮಗಳನ್ನ ಕೊಡ್ಬೇಕು ಮಾತಾಡಮ್ಮ ಮದ್ವೆ ಹೊತ್ತಿಗೆ ಇವ್ರ ಕುಟುಂಬದವ್ರು ಯಾರಾದ್ರೂ ಒಬ್ಬನ ತಂದು ನಿಲ್ಲಿಸ್ತೀನಿ ಅಂತ ಹೇಳಿದ್ಯಲ್ಲ ಆ ಮಾತು ಎಲ್ಲೋಗ್ಬಿಡ್ತು ಗಾಳಿ ಹರ್ಕೊಂಡು ಹೋಗ್ಬಿಡ್ತಾ ಇಲ್ಲ ಅಂಕಲ್ ಅವ್ರ ತಾಯಿ ಇದ್ದಾರೆ ಇಲ್ಲೇ ಇದ್ದಾರೆ ಎಲ್ಲಿ ದೀಪಿಕಾ ಎಲ್ಲಿದ್ದಾರೆ ಮಾಮ ಪ್ಲೀಸ್ ಹೇಳು ದೀಪಿಕಾ ನಾನು ನೋಡ್ಬೇಕು ಅವ್ರನ್ನ ಎಲ್ಲಿದ್ದಾರೆ ಮಾಮ ಮಾತಾಡು ದೀಪಿಕಾ ಎಲ್ಲಿ ನಮ್ಮಮ್ಮ ಇಲ್ಲ ಅದು ನಾನು ಸಿಟ್ಟಲ್ಲಿ ಹೇಳ್ಬಿಟ್ಟೆ ಇಲ್ಲ ನೀನ್ ಸಿಟ್ಟಲ್ಲಿ ಹೇಳಿದಲ್ಲ ನೀನ್ ಹೇಳಿದ ರೀತಿನೇ ಹೇಳ್ತಿತ್ತು ನೀನ್ ಹೇಳ್ತಿರೋ ಸತ್ಯ ಅಂತ ಎಲ್ಲಿ ಅವರು ನೀನ್ ಹೇಳಿಲ್ಲ ಅಂದ್ರೆ ನನ್ ಮೇಲೆ ಹೊಣೆ ನನ್ಗೇನ್ ಕಾಯಕ್ಕಾಗಲ್ಲ ದೀಪಿಕಾ ನಾನು ನಮ್ಮಮ್ಮ ನೋಡ್ಬೇಕು ಇಷ್ಟು ಜನರಲ್ಲಿ ಯಾರು ನಮ್ಮಮ್ಮ ಹೇಳು ದೀಪಿಕಾ ಹೇಳು 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 ಇವತ್ತಾದ್ರೂ ನನ್ನ ಮಾತು ನಂಬಿ ದೀಪು ಮನಸ್ಸಲ್ಲಿ ಆನಂದ್ ಇನ್ನೂ ಇದ್ದಾನೆ ಅವಳಿಗೆ ಅವನ ಮರೆಯಕ್ಕೆ ಆಗ್ತಿಲ್ಲ ನಾನೇ ಅವಳಗ್ ಕರೆದು ಬುದ್ಧಿವಾದ ಹೇಳಿದೀನಿ ಇನ್ಫ್ಯಾಕ್ಟ್ ನಿನ್ನೆ ಅವಳೇ ಅವನಿಗೆ ಕಾಲ್ ಮಾಡಿ ರೂಮ್ ಹತ್ರ ಕರೆಸ್ಕೊಂಡಿದ್ದು ಇಲ್ಲ ನಾನಿದ್ದು ನಂಬಲ್ಲ ದೀಪಿಕಾ ಅಲ್ವೇ ಅಲ್ಲ ನಿಮ್ಗೆ ಅವಳ ಮೇಲಿರೋ ಮೋಹ ಕೂಡ್ರನ್ನಾಗಿ ಮಾಡ್ಬಿಟ್ಟಿದೆ ಅದಕ್ಕೆ ಹೀಗೆಲ್ಲ ಮಾತಾಡ್ತಿದ್ರ ನೀನ್ ನನ್ ಮಾತು ನಂಬಲ್ಲ ಅಂತ ನನಗ್ ಗೊತ್ತು ಒಂದ್ ನಿಮಿಷ ಇರಿ
ಓದಿ. ಇದನ್ನ ಓದಾದ್ಮೇಲೂ ನಾನು ಹೇಳಿ ನಿಮಗೆ ಸುಳ್ಳು ಅಂತಿದ್ರೆ ನಾನೇನು ಮಾಡೋದಕ್ಕಾಗಲ್ಲ. ಏನಿದೆ ಇದರಲ್ಲಿ? ದೀಪು ಆನಂದಕ್ಕೆ ಬರೆದಿರೋ ಪತ್ರ. ಇದನ್ನ ನಾನೇನು ಸೃಷ್ಟಿ ಮಾಡಿ ತಂದಿದ್ದಲ್ಲ. ಅಂತ ದರ್ದು ನನಗಿಲ್ಲ. ಬೇಕಿದ್ರೆ ಆಮೇಲೆ ನೀವೇ ಚೆಕ್ ಮಾಡ್ಕೋಬಹುದು. ಇದು ದೀಪಿಕಾದೆ ಹ್ಯಾಂಡ್ ರೈಟಿಂಗ್, ದೀಪಿಕಾದೆ ಫೀಲಿಂಗ್. ಓದ್ ನೋಡಿ. ಈಗ್ಲಾದ್ರೂ ನನ್ನ ಮಾತ್ ಮೇಲೆ ನಂಬಿಕೆ ಬಂತ? ಅವಳ ಮನಸ್ಸಲ್ಲಿರೋದು ಆನಂದ್, ಆನಂದ್ ಮಾತ್ರ. ಈ ಪತ್ರ ಬರೆದು 10 ದಿನದ ಮೇಲೆ ಆಯ್ತು. ಅದಾದ್ಮೇಲೆ ಅವರಿಬ್ರು ಕದ್ದು ಮುಚ್ಚಿ ಮೀಟ್ ಮಾಡಿದರೆ, ಸುತ್ತಾಡಿದರೆ. ಅಗ್ಲೋಕ್ ಮುಂಚಿನ ಸಮಯನ ಇಬ್ರು ಒಬ್ರಿಗೊಬ್ರು ತುಂಬಾ ಹತ್ತಿರದಿಂದ ಕಳೆದಿದ್ದಾರೆ. ಅದಕ್ಕೆಷ್ಟ್ ಹತ್ರ ಅಂತ ನಾನ್ ನಿಮಗ್ ಹೇಳ್ಬೇಕಾಗಿಲ್ಲ ಅನ್ಸುತ್ತೆ. ಇಷ್ಟೆಲ್ಲ ಗೊತ್ತಿದ್ರು ನೀವ್ ಅವಳ ಇನ್ನೂ ಮದ್ವೆ ಆಗ್ಬೇಕಂತಿದ್ದೀರಾ? ಅದು ಅಲ್ಲದೆ ನನ್ನ ಅವಳೇ ಅವನಿಗೆ ಕಾಲ್ ಮಾಡಿ ಕರ್ಕೊಂಡಿದ್ದು, ಈಗ ಅವನ್ನ ಮೀಟ್ ಮಾಡಕ್ ಓಡ್ತಿರೋದು. ಇದನ್ನೆಲ್ಲ ನೋಡಿದ್ರೆ ನಿಮಗೆ ಡಿಸ್ಟರ್ಬ್ ಆಗ್ತಿಲ್ವಾ? ನಾನು ಹೇಳ್ತಿರೋದು ಸತ್ಯ ಅಂತ ಇವಾಗ್ಲೂ ಅನ್ನಿಸ್ತಿಲ್ವಾ ನಿಮ್ಗೆ? ನೋಡಿ, ಯೋಚನೆ ಮಾಡಿ. ನನಗೆ ಹೇಳ್ಬೇಕಂತದನ್ನೆಲ್ಲ ಹೇಳಾಗಿದೆ. ಸತ್ಯವತಿ ಆಂಟಿ ನಿಮ್ಮಮ್ಮ. ನಿಮ್ಮನ್ನು 9 ತಿಂಗಳು ಹೆತ್ತು ಹೊತ್ತು ಭೂಮಿಗೆ ತಂದಿರೋ ಅಮ್ಮ ಇವರೇನೆ. 27 ವರ್ಷದಿಂದ ನಿಮಗೋಸ್ಕರ ಇವ್ರು ಹಂಬಲಿಸ್ತಾ ಇದ್ದಾರೆ. ಯಾವುದೋ ಅನಿವಾರ್ಯ ಕಾರಣಕ್ಕೆ ನಿಮ್ಮನ್ನ ಇವ್ರು ಅನಾಥ ಮಾಡಬಹುದು. ಆವಾಗಿಂದ ನಿಮ್ ನೆನ್ಪಲ್ಲೇ ನಿಮ್ಮನ್ ಬಿಟ್ಟು ಹೋಗಿರೋ ಪಾಪ ಪ್ರಜ್ಞೆಯಲ್ಲಿ ಇವ್ರು ತುಂಬಾನೇ ಕೊರಗ್ತಾ ಇದ್ದಾರೆ. ನೀವು ಹೇಳಿ ಆಂಟಿ, ನಿಮ್ ಮಗ ಕೇಳ್ತಿದ್ದಾರೆ, ನೀವೇ ಅವರಮ್ಮ ಅಂತ ಒಪ್ಕೊಳ್ಳಿ. ನಿಜನಮ್ಮ? ಯಾಕಮ್ಮ ಇಷ್ಟು ದಿನ ನಿನ್ ಕಣ್ ಮುಂದೆನೆ ಇದ್ರು, ನೀನೇ ನಮ್ಮಮ್ಮ ಅಂತ ಯಾಕೆ ಹೇಳ್ಕೊಳ್ಳಿಲ್ಲ? ಯಾಕೆ ಇಷ್ಟೊಂದು ಕಾಯಿಸ್ಬಿಟ್ಟೆ ನನ್ನ? ಏನ್ ಮಾಡ್ಲಿ ಮಗನೇ, ಪಾಪಿ ತಾಯಿ ನಾನು. ಪಾಪ ಮಾಡ್ದವಳು, ನಿನ್ನಿಂದ ಅಮ್ಮ ಅಂತ ಕರೆಸ್ಕೊಳ್ಳೋ ಅರ್ಹತೆನೇ ಇಲ್ಲ ನನಗೆ. ಎಲ್ಲಿ ನನ್ ಸತ್ಯ ಗೊತ್ತಾದ್ರೆ ನನ್ನಿಂದ ದೂರ ಆಗ್ಬಿಡ್ತೀಯೋ ಅನ್ನೋ ಭಯ ನನಗೆ. ಗ್ರೇಟ್! ಈ ಮದ್ವೆ ಗಂಡು ಯಾಕೆ ಹೀಗಿದ್ದಾನೆ? ನನ್ನ ಮಗಳ ಜೊತೆ ಮದ್ವೆ ಆಗೋಕೆ ರೆಡಿ ಆಗಿ ದೀಪಿಕನ್ ಜೊತೆ ಯಾಕೆ ಈಗ ಓಡಾಡ್ತಿದ್ದಾನೆ ಅಂತ ನನಗೆ ಈಗ ಗೊತ್ತಾಯ್ತು. ಇಲ್ಲಿದೆ
ಇವನ ಕುಲಿಗೆಟ್ಟು ಹೋಗಿರೋ ವ್ಯಕ್ತಿತ್ವದ ಮೂಲ. ಹಲೋ ಆನಂದ್ ಸರ್, ನಿಮ್ಮಮ್ಮ ನಿಮ್ ಮುಂದೆ ಬಂದು ನಾನೇ ನಿಮ್ಮಮ್ಮ ಅಂತ ಹೇಳ್ಕೊಳೋಕೆ ಯಾಕೆ ಭಯಪಟ್ರು ಅಂತ ಈಗ ಗೊತ್ತಾಗ್ತಿದ್ಯಾ? ತಮ್ಮನ್ನ ಇವರು ಮದುವೆಗೆ ಮುಂಚೆ ಹೆತ್ತಿರೋದು. ಅದಕ್ಕೆ ಎಲ್ಲೋ ಒಂದ್ ಕಡೆ ಬಿಸಾಕಿ ಹೋಗಿದ್ರು ನಿಮ್ಮನ್ನ. ತಾಯಿಗೆ ತಕ್ಕ ಮಗ ಅಂತ ಪ್ರೂವ್ ಮಾಡ್ಕೊಂಡ್ಬಿಟ್ರಿ ಬಿಡಿ. ಮದುವೆಗೆ ಮುಂಚೆ ತಾಯಿ ಆಗಿರೋ ಅಮ್ಮ ಎರಡೆರಡು ಹುಡುಗಿರ ಜೊತೆ ಡಬಲ್ ಗೇಮ್ ಆಗ್ತಿರೋ ಮಗ. ಥ್ಯಾಂಕ್ ಗಾಡ್. ದೀಪಿಕಾ, ನಿನ್ನ ಫೋಟೋನ ಮನೇಲಿ ಇಟ್ಟು ಪೂಜೆ ಮಾಡ್ತೀನಮ್ಮ. ಎಂತ ಗಳಿಗೆಯಲ್ಲಿ ಬಂದು ಎಂತ ಸತ್ಯನ ಹೇಳ್ಬಿಟ್ಟೆ. ಇಲ್ಲ ಅಂದ್ರೆ ನನ್ನ ಮಗಳನ್ನ ಇಂತ ಮಾತಾಡಿ ನಾನು ಯಾಕೆ ಬೈ ಹೊಲಸ್ ಮಾಡ್ಕೊಡ್ಲಿ? ಇನ್ನು ಸತ್ರು ಇವ್ರ ಮುಖ ನೋಡಲ್ಲ. ನಡಿ ಡಿಪಿ. ಅಯ್ಯೋ ಅಂಕಲ್, ಇಷ್ಟು ಸಹಾಯ ಸಾಕಮ್ಮ, ಇನ್ ಕನ್ವಿನ್ಸ್ ಎಲ್ಲ ಮಾಡಕ್ ಬರ್ಬೇಡ. ನಾನು ಕನ್ವಿನ್ಸ್ ಆಗೋದು ಇಲ್ಲ. ಒಬ್ಬ ಅನಾಥನಿಗೆ ಬೇಕಾದ್ರೆ ನನ್ನ ಮಗಳನ್ನ ಕೊಡ್ಬೋದೋ ಏನೋ, ಆದ್ರೆ ಇಂಥ ತಾಯಿ ಹುಟ್ಟಿರೋ ಮಗನಿಗೆ ನನ್ನ ಮಗಳನ್ನ ಕೊಡೋ ಚಾನ್ಸೇ ಇಲ್ಲ. ನಡಿ ಡಿಪಿ, ಹೋಗೋಣ. ಅಯ್ಯೋ ಅಂಕಲ್. ಆನಂದ್ ಅವ್ರೆ, ಇಷ್ಟು ವರ್ಷ ಬಚ್ಚಿಟ್ಕೊಂಡಿರೋ ಪ್ರೀತಿನ ಹೇಳ್ಕೊಳಕ್ಕೂ ಆಗದೆ ತೋರಿಸ್ಕೊಳಕ್ಕೂ ಆಗದೆ ಹೇಗ್ ಒದ್ದಾಡ್ತಾ ಇದ್ದಾರೆ? ಸಮಾಜದ ಕಣ್ಗೆ ಕರುಣೆ ಇಲ್ಲ ಆನಂದ್ ಅವ್ರೆ, ಒಂದೇ ಸಲಕ್ಕೆ ಜಡ್ಜ್ ಮಾಡ್ಬಿಡತ್ತೆ, ನೋವೆಲ್ಲ ಮರ್ತೋಗ್ಬಿಡ್ತಾರೆ. ನನ್ನಮ್ಮ ನೀವು, ಯಾರು ಏನೇ ಅಂದ್ರು, ನೀವೇನೇ ತಪ್ಪು ಮಾಡಿದ್ರು, ನನ್ನಮ್ಮನೇ ನೀವು. ಸಾಕು ಮಗನೇ, ನನ್ನ ಅಮ್ಮ ಅಂತ ಒಪ್ಕೊಂಡೆಲ್ಲ ಸಾಕು. ಸಲ್ಲ ಇಡೀ ಜಗತ್ತಿನ ನನ್ನ ತಿರಸ್ಕಾರ ಮಾಡ್ಲಿ, ಬಹಿಷ್ಕಾರ ಆಗ್ಲಿ, ನನ್ನ ಯಾವ್ದಕ್ಕೂ ಹೆದರಲ್ಲ. ಸಹಿಸ್ಕೊತೀನಿ, ನೀನ್ ನನ್ನ ಮಗ ಅಂತ ಹೆಮ್ಮೆಯಿಂದ ಹೇಳ್ಕೊಂಡು ಓಡಾಡ್ತೀನಿ. ನನ್ನ ಮಗ ನೀನು, ನನ್ನ ಕಂದ ನೀನು, ನೀನು ಒಂದೇ ಒಂದು ಕಣನು ಬಿಟ್ಟು ನಾನು ಬದುಕಿರಲ್ಲಪ್ಪ, ಬದುಕಿರಲ್ಲ ಕಣೋ.
ಅಕ್ಕ ಅಮ್ಮ ಕರೀತಿದ್ದಾರೆ. ಹಾ ಬಂದೆ. ದೀಪ ಬನ್ನಿ ಹೇಳಿ ಅಂದ್ರೆ ಕೂತ್ಕೊಳ್ಳಿ. ನಿಮ್ ತಾಯಿಯವ್ರು ಹೊರಟಿದ್ದಾರೆ, ಮೂರ್ದ ಹೊತ್ತಿಗೆ ರೀಚ್ ಆಗ್ಬಿಡ್ತಾರೆ. ಅಷ್ಟರಲ್ಲಿ ಮಿಕ್ ಶಾಸ್ತ್ರಗಳೆಲ್ಲ ಮುಗಿಸ್ಕೊಂಡ್ರೆ ಆಯ್ತು. ಬನ್ನಿ ಕೂತ್ಕೊಳ್ಳಿ. ಇಲ್ಲ ಅಂಕಲ್, ನಾನ್ ಕೂತ್ಕೊಳ್ಳಲ್ಲ. ಇವತ್ತು ಯಾವುದೇ ಕಾರಣಕ್ಕೂ ನಾನು ಅಸೆಮಣೆ ಇರಲ್ಲ. ಚಿನ್ಮಯ್, ಇವತ್ತು ಈ ತಮಾಷೆ ಎಲ್ಲ ಬೇಕೇನಪ್ಪ? ಇಲ್ಲ ಅಂಕಲ್, ನಾನು ನಿಜವಾಗ್ಲೂ ತಮಾಷೆ ಮಾಡ್ತಿಲ್ಲ. ಹಸೆ ಮಣೆ ಏರೋ ಭಾಗ್ಯನೂ ನನಗಿಲ್ಲ, ನಿಮ್ ಮಗಳು ಪಕ್ಕ ಕೂತ್ಕೊಳ್ಳೋ ಭಾಗ್ಯನೂ ನನಗಿಲ್ಲ. ಏನಪ್ಪ ಚಿನ್ಮಯ್, ಏನ್ ಮಾತಾಡ್ತಿದ್ಯಾ? ಈ ಸಮಯದಲ್ಲಿ ಹೀಗೆಲ್ಲ ಮಾತಾಡ್ಬಾರ್ದಪ್ಪ. ಏಯ್, ಇದ್ದಕ್ಕಿದ್ದಾಗ ಏನಾಯ್ತು ನಿಂಗೆ? ಸುಮ್ನೆ ತರಲೆ ಮಾಡ್ಬೇಡ, ಕೂತ್ಕೋ. ಇಲ್ಲ ಮಾವ, ಇವತ್ತು ದೀಪಿಕಾ ಪಕ್ಕ ಕೂತ್ಕೋಬೇಕಾಗಿರೋದು ನಾನಲ್ಲ. ಮತ್ತೀನಿ ಯಾರೋ? ಅವನು. ಅರ್ಹತೆ ಇರೋದು ಅವನ್ ಮಾತ್ರನೇ ಆ ಭಾಗ್ಯನ ಪಡ್ಕೊಂಡು ಬಂದಿರೋದು. ದೀಪಿಕಾ ಸೇರ್ಬೇಕಾಗಿರೋದು ನನಗಲ್ಲ, ಅವನಿಗೇನೆ. ಅಯ್ಯೋ ದೇವ್ರೆ, ಯಾಕಪ್ಪ ಹೀಗೆಲ್ಲ ಮಾತಾಡ್ತಿದ್ಯಾ? ಈ ಮಂಟಪ, ಈ ಹಸೆ ಮಣೆ, ಈ ಅಲಂಕಾರ, ಇದೆಲ್ಲ ನಾನು ದೀಪಿಕಾ ಮದುವೆ ಆಗ್ತೀವಂತಾನೆ ಅರೇಂಜ್ಮೆಂಟ್ ಆಗಿದ್ದು. ಹಾಗಂತ ಎಲ್ಲಾರು ಅನ್ಕೊಂಡಿದ್ವಿ, ಆದ್ರೆ ವಿಧಿ ಬೇರೆನೆ ಬರ್ದಿದೆ ಇಲ್ಲಿ. ಅದ್ರ ಉದ್ದೇಶನೇ ಬೇರೆ ಇದೆ. ಏನೇನೋ ಆಗಿದ್ದು, ಹೈ ಡ್ರಾಮಾಗಳೆಲ್ಲ ಆಗಿದ್ದು ಮೋಸ್ಟ್ಲಿ ಆ ಉದ್ದೇಶ ಈಡೇರ್ಲಿ ಅನ್ನೋದಕ್ಕೋಸ್ಕರನೇ ಆಗಿರ್ಬೋದು. ಆದ್ರೆ ಅಂಕಲ್ ಈಗ ಮನ್ಸ್ ಮಾಡಿದ್ರೆ ಅದೆಲ್ಲ ಈಡೇರುತ್ತೆ. ನೀನ್ ಪ್ರೀತಿಸ್ತಿರೋ ಜೀವ ಅದು. ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಹಚ್ಕೊಂಡಿರೋ ಪ್ರಾಣ ಅದು. ನಿಮ್ಮಿಬ್ಬರನ್ನ ದೂರ ಮಾಡಿದ್ರೆ ಆ ದೇವ್ರು ನನ್ನ ಮೆಚ್ಕೊಳ್ಳಲ್ಲ. ನೀವ್ ಯಾಕ್ರಿ ಹೀಗೆ ಮನ್ಸಲ್ಲಿ ಅವನ ಬಗ್ಗೆ ಅಷ್ಟೆಲ್ಲ ಪ್ರೀತಿ ಇದ್ದು ನನ್ನ ಯಾಕ್ರಿ ಮದುವೆ ಆಗಕ್ಕೆ ಒಪ್ಕೊಂಡ್ರಿ? ಅಲ್ಲ ಕಣೋ ಗೆಳೆಯ, ನಿನಗಾದ್ರೂ ಹೇಗೋ ಮನ್ಸು ಬಂತು. ಅಲ್ಲ ಕಣೋ, ಪ್ರೀತಿನ ಕಳ್ಕೊಂಡು ಬದುಕೋ ಬದುಕು ನರ್ಕ ಅನ್ನೋದು ಗೊತ್ತಿಲ್ವಾ ನಿನಗೆ? ಗೊತ್ತಿದ್ದು ಗೊತ್ತಿದ್ದು ನರ್ಕನೇ ಚೂಸ್ ಮಾಡ್ಕೊಂಡ್ರ?
ಅಂಕಲ್ ನಿಮಗೆ ಹೇಳೋಷ್ಟು ದೊಡ್ಡವನಲ್ಲ, ಆದ್ರೂ ನನಗೆ ತಿಳಿದಿದ್ದ ನಿಮಗೆ ಹೇಳ್ತಾ ಇದ್ದೀನಿ. ದಯವಿಟ್ಟು ನಿಮ್ಮ ಮಗಳನ್ನ ಜಡ್ಜ್ ಮಾಡಕ್ ಹೋಗ್ಬೇಡಿ. ಅವ್ರು ಯಾವತ್ತು ನಿಮಗೆ ಮೋಸ ಮಾಡಬೇಕು ಅಂತ ಬಯಸ್ತವರಲ್ಲ. ಒಂದ್ ವೇಳೆ ಅವ್ರು ಹಾಗೆ ಬಯಸಿದಿದ್ರೆ ನಿಮಗಿಷ್ಟ ಅನ್ನೋ ಒಂದೇ ಒಂದ್ ಕಾರಣಕ್ಕೋಸ್ಕರ ನನ್ನ ಮದುವೆ ಆಗಕ್ ಒಪ್ಕೋತಾ ಇರ್ಲಿಲ್ಲ. ಬಂಗಾರ ಸರ್ ಅವರು ಬಂಗಾರ, ನಿಮ್ ನೆಮ್ಮದಿ ನಿಮ್ ಸಂತೋಷಕ್ಕೋಸ್ಕರ ತಮ್ಮ ಪ್ರೀತಿನ ತ್ಯಾಗ ಮಾಡಕ್ ಹೊರಟಿದ್ದಾರೆ. ಇಂಥ ಮಗಳನ್ನ ಪಡೆಯಕ್ಕೆ ನಿಜವಾಗ್ಲೂ ನೀವು ತುಂಬಾನೇ ಲಕ್ಕಿ ಸರ್. ಅಂಕಲ್, ನೀವು ಯಾವಾಗ್ಲೂ ಅವ್ರನ್ನ ಪ್ರೀತಿಯಿಂದ ಗುಬ್ಬಚ್ಚಿ ಗುಬ್ಬಚ್ಚಿ ಅಂತ ಕರಿತೀರಿ, ಆದ್ರೆ ಆ ಗುಬ್ಬಚ್ಚಿ ಮನಸ್ಸಿನಿರೋ ಪ್ರೀತಿ ನಿಮಗೆ ಕಾಣಿಸ್ಲೇ ಇಲ್ವಾ? ಅಥವಾ ಅವ್ರ ಪ್ರೀತಿಗಿಂತ ನಿಮ್ ಮರ್ಯಾದೆನೆ ಹೆಚ್ಚಾಗೋಯ್ತಾ? ನನ್ ಪ್ರಕಾರ ಮರ್ಯಾದೆ ಅನ್ನೋದು ನೋಡೋರ್ ಕಣ್ಣಲ್ಲಿರುತ್ತೆ, ಮಾತಾಡೋರ್ ಯೋಗ್ಯತೆ ಮೇಲೆ ಅವ್ರ ಮಾತಿನ ತೂಕ ನಿರ್ಧಾರ ಆಗುತ್ತೆ. ಅಲ್ಲ, ಯಾರೋ ನಾಲ್ಕು ಜನ ಮಾತಾಡ್ತಾರೆ ಅನ್ನೋ ಒಂದೇ ಒಂದ್ ಕಾರಣಕ್ಕೋಸ್ಕರ ನಿಮ್ ಮಗಳು ಸಂತೋಷನೇ ಕಿತ್ಕೋತೀರಾ ಅಂಕಲ್? ಐ ಆಮ್ ಶೋರ್ ಆ ನಾಲ್ಕು ಜನ ನಾವು ಸತ್ತಾಗ ನಮ್ಮನ್ನ ಹೊರೋದಿಕ್ಕೂ ಬರಲ್ಲ, ಆ ನಾಲ್ಕು ಜನಕ್ಕೆ ಹೆದರ್ಕೊಂಡು ನಿಮ್ ಮಗಳು ಸಂತೋಷನ ಬಲಿ ಕೊಡ್ತೀರಾ? ನೀವೇ ಯೋಚನೆ ಮಾಡಿ, ನಾನಂತ ಇನ್ನೊಬ್ರು ಪ್ರೀತಿನ ಕೊಂದು ನನ್ನ ಪ್ರೀತಿನ ಉಳಿಸ್ಕೊಳ್ಳೋಷ್ಟು ಸ್ವಾರ್ಥಿ ಅಲ್ಲ. ಹಾಗಂತ ನನಗ್ ಬೇಜಾರಾಗ್ತಿಲ್ಲ ಅಂತ ಅಲ್ಲ, ಇಂಥ ಒಳ್ಳೆ ಹುಡುಗಿನ ಮಿಸ್ ಮಾಡ್ಕೊಂಡಲ್ಲ ಅಂತ ನಿಜಕ್ಕೂ ಬೇಜಾರಾಗ್ತಿದೆ. ಆದ್ರೆ ನನ್ನ ಬೇಜಾರ ಬಗ್ಗೆ ಯೋಚನೆ ಮಾಡ್ತಾ ಕೂತ್ರೆ ಇಲ್ಲಿಬ್ರು ಜೀವನ ಬೇಜಾರಲ್ಲೇ ಮುಳುಗೋಗುತ್ತೆ. ನೆನ್ಪು ಕೊರಗು ಕಣ್ಣೀರಲ್ಲೇ ಕೈ ತೊಳೆಯೋಗಾಗತ್ತೆ. ನೀವು ಆನಂದ್ ಮತ್ತೆ ದೀಪಿಕಾಗಿ ಮದುವೆ ಮಾಡಕ್ ಒಪ್ಕೊಂಡ್ರೆ ಅವರಿಬ್ರಿಗೂ ಸಂತೋಷದಿಂದ ಅಕ್ಷತೆ ಹಾಕ್ಬೇಕು ಅನ್ಕೊಂಡಿದ್ದೀನಿ. ಪ್ಲೀಸ್ ಅಂಕಲ್, ಮನ್ಸ್ ಮಾಡಿ, ಆಡ್ಕೊಳ್ಳೋ ನಾಲ್ಕು ಜನ ಚಿತ್ರನ ಮನ್ಸಿಂದ ತೆಗೆದಾಕಿ ನಿಮ್ ಮಗಳ ಚಿತ್ರನ ಅಷ್ಟನ್ನೇ ಕಣ್ಮುಂದೆ ತಂದ್ಕೊಳ್ಳಿ. ನನ್ ಪ್ರಕಾರ ಒಬ್ಬ ಅಪ್ಪಂಗೆ ತನ್ನ ಮಕ್ಕಳು ಖುಷಿ ಮುಂದೆ ಯಾವುದು ದೊಡ್ಡದಾಗ ಕಾಣಿಸಲ್ಲ. ಏನ್ ಬ್ರದರ್ ಇದು, ಚಿನ್ಮ ಏನೇನೋ ಹೇಳ್ತಿದ್ದಾನೆ ಅಂತ ನೀವು ನೋಡ್ಕೊಂಡು ನಿಲ್ತಿದ್ದೀರಲ್ಲ. ಅವ್ನು ಹೇಳ್ದ ಅಂತ ನೀವು ದೀಪನ್ ಮದುವೆ ಆಗ್ಬಿಡಿ, ಅವ್ನು ನಿಮಗೆ ಸರಿಯಾದ ಜೋಡಿನೇ ಅಲ್ಲ. ಶ್ರೀಮಂತ ಹುಡುಗ ಸಿಕ್ಕ ಅನ್ನೋ ಒಂದೇ ಕಾರಣಕ್ಕೆ ನಿಮ್ಮನ್ ಕೈ ಕೊಡಕ್ ಹೊರಟಿದ್ದಳು. ನೀವಳ ಮದುವೆ ಆದ್ರೆ ಸುಖವಾಗಿರಲ್ಲ. ನೀನ್ ಅವಳ ಮಾತು ಕೇಳ್ಬೇಡ ಮಗು. ಇವಳು ನಿನ್ನ ಕರ್ಕೊಂಬಂದಾಗ್ಲೇ ನಾನು ಅನ್ಕೊಂಡೆ ಏನೋ ಕಿದಾಪತಿ ಮಾಡೋದಕ್ಕೆ ಹೊರಟಿದ್ದಾಳೆ ಅಂತ. ನೋಡ ಆನಂದ, ನೀನು ದೀಪಿಕನ ಮದುವೆ ಮಾಡ್ಕೋಬೇಕು, ನೀನು ಅವಳು ಸಂತೋಷವಾಗಿರ್ಬೇಕು. ಅಮ್ಮ, ಇದ್ದಕ್ಕಿದ್ದಾಗೆ ಏನಾಯ್ತು ನಿನ್ಗೆ? ನನಗೇನು ಆಗಿಲ್ಲ ಕಣೆ. ನೋಡಪ್ಪ ಆನಂದ, ಮುಹೂರ್ತ ಮೀರೋದ್ರೊಳಗಡೆ ನೀನು ಆ ದೀಪಿಕನ್ನ ಮದುವೆ ಮಾಡ್ಕೋಬೇಕು. ಬಾ. ಏನಮ್ಮ ಮಾತಾಡ್ತಿದ್ಯಾ ನೀನು? ಮನೆ ಹಾಳೆ ಜೊತೆ ಇವ್ರ ಮದುವೆ ಆಗದ ಚಾನ್ಸೇ ಇಲ್ಲ. ಬ್ರದರ್, ಈ ಅಮ್ಮಂಗೆ ಇದ್ದಕ್ಕಿದ್ದಾಗೆ ಏನೋ ಆಗಿದೆ. ನೀವ್ ಅವಳು ಅನ್ಕೊಂಡಷ್ಟೇ ಸರಿ ಇಲ್ಲ. ನೀವು ಬನ್ನಿ ನನ್ ಜೊತೆ. ನನ್ನ ಮಗ ಮದುವೆ ನಿಲ್ಸಕ್ ನೋಡ್ತೀನಿ. ಅಪ್ಪ
ಬೇಕು ಅಂತ ಮಾಡಿಲ್ಲ ಅಪ್ಪ. ಈಗಲೂ ನನ್ನ ಮಾತಕ್ಕೆ ಬದ್ಧವಾಗಿದ್ದೀನಿ. ನಿನಗಿಂತ ಹೆಚ್ಚಿಂದು ನನಗೇನು ಇಲ್ಲ ಅಪ್ಪ. ಈ ಪತ್ರ ಬರಿಬೇಕಾದ್ರೆ ಇಷ್ಟೆಲ್ಲ ಆಗತ್ತೆ ಅಂತ ಕಲ್ಪನೆ ಕೂಡ ಇರಲಿಲ್ಲ. ನನ್ನ ಮನಸ್ಸಲ್ಲಿರೋದನ್ನ ಎಲ್ಲಾನು ಹೊರಹಾಕಿ ಹಗುರ ಆಗ್ಬೇಕಾಗಿತ್ತು. ಅದಕ್ಕೋಸ್ಕರ ಬರೆದ ನಾಲ್ಕು ಸಾಲು ಹೀಗೆಲ್ಲ ಆಗತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಅಪ್ಪ. ಗೊತ್ತಿದ್ದಿದ್ರೆ ನಾನು ಬರೆಯಕ್ಕೂ ಹೋಗ್ತಿರ್ಲಿಲ್ಲ. ಐ ಆಮ್ ರಿಯಲಿ ಸಾರಿ ಅಪ್ಪ. ನಾನು ನಿನಗೆ ನಿಜವಾಗ್ಲೂ ಮೋಸ ಮಾಡಲಿಲ್ಲ. ಇಲ್ಲ ಕಂದ, ನಾನೇ ನಿನಗೆ ಮೋಸ ಮಾಡಿಬಿಡ್ತಿದ್ದೆ. ಅಚ್ಚಿ ಮರಿನ ಎದೆ ಕೊಚ್ಕೊಂಡು ಸಾಕದೆ ಬೆಳೆಸ್ದೆ. ಆದ್ರೆ ಅವಳು ಮನಸ್ಸಲ್ಲಿರೋ ಮಾತನ್ನು ಕೇಳಿಸ್ಕೊಳ್ಳೋ ಪ್ರಯತ್ನನೂ ಪಡ್ಲಿಲ್ವಲ್ಲಮ್ಮ. ನಾನು ತುಂಬಾ ನೋವು ಕೊಟ್ಬಿಟ್ಟೆ ಕಂದ. ನಾನೆಲ್ಲ ಸಾರಿ ಕೇಳ್ದಪ್ಪ. ನೀವು ಸಾರಿ ಕೇಳೋಂಥದ್ದು ಏನು ಮಾಡಿಲ್ಲ. ಇಲ್ಲ ಮಗಳೇ, ಒಬ್ಬ ನಿಜವಾದ ತಂದೆ ಆದವನು ಮಕ್ಕಳ ಮನಸ್ಸನ್ನ ಅರ್ಥ ಮಾಡ್ಕೋತಾನೆ, ಒಬ್ಬ ಫ್ರೆಂಡ್ ತರ ಮಕ್ಕಳ ಫೀಲಿಂಗ್ಸ್ನ ತಿಳ್ಕೋತಾನೆ. ಆದ್ರೆ ನಾನು ಮರ್ಯಾದೆ ಗೌರವ ಅಂತ ಅದರಲ್ಲೇ ಕಳೆದು ಹೋಗ್ಬಿಟ್ಟೆ. ಹೊರಗಡೆ ಜನರ ಮಾತು ಕೇಳಿಸ್ಕೋತಿದ್ನೆ ಹೊರತು ನನ್ನ ಮಗಳ ಮನಸ್ಸಲ್ಲೇ ಅಳ್ತಾ ಇದ್ದಿದ್ದು ಕಣ್ಣೀರಿನ ಸದ್ದು ನನಗೆ ಕೇಳಿಸ್ಲೇ ಇಲ್ವಲ್ಲ ಮಗಳೇ. ಕೇಳಿಸಿದ್ರೆ ಈ ಅಪ್ಪ ಹೀಗ್ ಮಾಡ್ತಿರ್ಲಿಲ್ಲ. ಈ ಅಪ್ಪ ಮಗಳು ತನ್ನ ಮಾತು ಮೀರಲ್ಲ ಅನ್ನೋ ಒಂದೇ ಯೋಚನೆಯಲ್ಲಿದ್ನೆ ಹೊರತು ಮಾತು ಉಳಿಸ್ಕೊಳ್ಳಕ್ಕೆ ಮಗಳು ಎಂತ ತ್ಯಾಗ ಮಾಡ್ತಾ ಇದ್ದಾಳೆ ಅಂತ ಯೋಚನೆ ಮಾಡ್ಲಿಲ್ಲ. ಇಲ್ಲ ಗೋಜಿ, ಇಲ್ಲ ಕಣ್ಣನ್ ಪ್ರೀತಿ ಕಿತ್ಕೊಂಡು ಅವಳ ಸಂತೋಷನ ಹಾಳು ಮಾಡುವಂತ ಮರ್ಯಾದೆ ನನಗೆ ಬೇಕಾಗಿಲ್ಲ. ಉಳಿಸ್ಕೊಳ್ಳೋ ಮರ್ಯಾದೆಗೆ ಬೆಲೆನೂ ಇಲ್ಲ. ಮರ್ಯಾದೆ ಮರ್ಯಾದೆ ಅಂತ ಮಗಳನ್ನ ಕಳ್ಕೊತೀನಿ ನಮ್ಮ ನಾನು. ಇಲ್ಲ, ಈ ಅಪ್ಪನ ಮನ್ಸಿಗೆ ನೋವಾಗ್ಬಾರ್ದು ಅಂತ ನೀನು ಬೆಟ್ಟದಷ್ಟು ನೋವು ನಾ ಮನಸ್ಸಲ್ಲೇ ಬಚ್ಚಿಟ್ಕೊಂಡಿದ್ ಸಾಕು. ಒಳಗೊಳಗೆ ಕೊರಗಿದ್ದು ಕಣ್ಣೀರ್ ಹಾಕಿದ್ದು ಎಲ್ಲ ಸಾಕು. ನನ್ನ ಮಗಳ ಖುಷಿಗಿಂತ ಹೆಚ್ಚಿದ್ದು ಬೇರೆ ಏನೂ ಇಲ್ಲಮ್ಮ ನನಗೆ. ನಡಿ, ನಿನಗೂ ಆನಂದ್ಗೂ ಮದುವೆ ಮಾಡಿಸ್ತೀನಿ. ಆಡ್ಕೊಳ್ಳೋರು ಏನ್ ಬೇಕಾದ್ರು ಆಡ್ಕೊಳ್ಳಿ, ನನಗ್ ನಿನ್ ಸಂತೋಷ ಮುಖ್ಯ. ನಿನ್ ಮಗನ ಯಾರಮ್ಮ? ಇಲ್ಲಿದ್ದಾನಲ್ಲ, ನಿನಗ್ ಗೊತ್ತಿದ್ದೋ ಗೊತ್ತಿದ್ದೇನೋ ಬ್ರದರ್ ಬ್ರದರ್ ಅಂತ ಕರಿತಿದ್ದೆಯಲ್ಲ, ಇವನೇ ನನ್ ಮಗ. ನಿನ್ ಅಣ್ಣ ಕಣ ಇವನು, ಅಣ್ಣನ್ ಮದ್ವೆನೆ ನಿಲ್ಸಕ್ ನೋಡ್ತೀಯನೆ. ನಾನು ಇಷ್ಟು ದಿನ ಕಂದ ಕಂದ ಅಂತ ಹಂಬಲಿಸ್ತಿದ್ದ ಮಗ ಇವನೇ ಕಣೆ. ಏನಮ್ಮ ಹೇಳ್ತಿದ್ಯಾ, ಏನೇನೋ ಮಾತಾಡ್ತಿಲ್ಲ ತಾನೆ. ನಾನು ಯಾಕೆ ಏನೇನೋ ಮಾತಾಡ್ಲಿ, ಈ ಆನಂದನೇ ನನ್ ಮಗ. ನಾನು ಹೆತ್ತ ಮಗ. ಹೌದು ಸಿಸ್ಟರ್, ಇವರೇ ನಮ್ಮಮ್ಮ. ಇದೇ ತಾಯಿ ಹೋಟೆಲ್ ನಾನು ಹುಟ್ಟಿರೋದು. ಅಮ್ಮ ನನ್ನ ಕಣ್ಮುಂದೆ ಇದ್ರು, ನೀ ನನ್ನ ಮಗ ಇದ್ದಾಗೆ ಅಂತ ಪ್ರತಿ ಮಾತಿಗೂ ಹೇಳ್ತಿದ್ರು, ನಾನು ಗುರ್ಸಕ್ಕಾಗಿರ್ಲಿಲ್ಲ. ಮಾಡ್ಬಿಟ್ಟೆ ನಾನು, ಸ್ವಂತ ಅಣ್ಣನ ಮದ್ವೆಗೆ ಕಲ್ ಹಾಕಕ್ ಹೊರಟ್ಬಿಟ್ಟೆ ನಾನು. ನನಗ್ ಕ್ಷಮಿಸ್ಬಿಡೋಣ. ಈಗ ಹೇಳೆ, ನೀನ್ ಈ ಮದ್ವೆ ನಿಲ್ಲಿಸ್ಬೇಕಾ? ಬೇಡ, ಇವನ್ ಮದ್ವೆಗೆ ಯಾವ ಕಾರಣಕ್ಕೂ ನಿಲ್ಬಾರ್ದು. ನನ್ನ ಅಣ್ಣನ ಪ್ರೀತಿ
ಯಾವ ಕಾರಣಕ್ಕೂ ಸೋಲಬಾರದು. ನನ್ನ ಅಣ್ಣ ಪ್ರೀತಿನ ಕಳ್ಕೊಂಡು ಇಡೀ ಜೀವನ ಕೊರಗಬಾರ್ದಮ್ಮ. ಹೌದು ಕಣೆ, ಆ ದೀಪಿಕಾ ಆದ್ರೂ ಎಂಥ ಬಂಗಾರದಂತ ಹುಡುಗಿ. ಅವಳ ಕಾರಣದಿಂದಲೇ ಇವತ್ತು ನನ್ನ ಮಗ ನನಗೆ ಸಿಕ್ಕಿದ್ದು. ಅವಳಿಗೆ ನಾನು ಎಷ್ಟೇ ಹಿಂಸೆ ಕೊಟ್ಟಿದ್ರು ಅವಳಿಂದ ಒಳ್ಳೇದೇ ಆಗಿದೆ ನಮಗೆ. ಆ ಹುಡುಗಿ ಒಳ್ಳೇದೇ ಬಯಸಿದಾಳು ನಮಗೆ. ಈ ನನ್ನ ಅಪರಂಜಿ ಮಗನಿಗೆ ಆ ಬಂಗಾರನೇ ಸರಿ. ಹೌದಮ್ಮ ಅಣ್ಣ, ಮಾವಾತೆನ ನಾನು ಒಪ್ಪಿಸ್ತೀನಿ. ನಾವು ಮಾಡಿರೋದೆಲ್ಲ ಒಪ್ಕೊಂಡು ನಿಮ್ ಮದ್ವೆ ನಡೆಯೋ ಹಾಗೆ ಮಾಡ್ತೀವಿ. ಬಾಮ್ಮ. ಬಾನಂದ. ಪುರುಷೋತ್ತಮ ಹಡಗಲಿ, ಈಗಲಾದರೂ ನನ್ನ ಮಗನಿಗೆ ನಿನ್ನ ಮಗಳನ್ನು ಕೊಟ್ಟು ಮದುವೆ ಮಾಡ್ತೀಯಾ? ಸತ್ಯವತಿ, ನೀನ ಈ ಮಾತಾಡ್ತಿರೋದು? ಊತದ ಬಾಯಲ್ಲಿ ಭಗವದ್ಗೀತೆ ಕೇಳಿದಾಗ ಆಯ್ತು. ಅದು ಹುಟ್ಟಿದ್ದು ಬದುಕಿನಿಂದನೇ. ಬದುಕು ಎಲ್ಲಾನು ಕಲಿಸುತ್ತೆ. ನಮ್ ನಮ್ ಕೆಟ್ಟತನನ್ನ ನಮ್ ಮುಖಕ್ಕಿಡ್ ತೋರಿಸಿ ನಮ್ ಬಂಡವಾಳನೆಲ್ಲ ಬಯಲು ಮಾಡುತ್ತೆ. ಯಾಕೆ ಸತ್ಯವತಿ, ಏನೇನು ಮಾತಾಡ್ತಿದ್ಯಾ? ಏನಾಯ್ತು ನಿನ್ಗೆ ಇವತ್ತು? ಇಷ್ಟು ದಿವಸ ಏನೋ ಆಗಿತ್ತು ರೀ, ಈಗ ಸರಿ ಹೋಗಿದ್ದೀನಿ. ಪುರುಷೋತ್ತಮ, ದಯವಿಟ್ಟು ನೀನೇ ನಿನ್ನ ಮಗಳ ಪ್ರೀತಿನ ಕೊಂದಾಕ್ಬೇಡ. ನಿನ್ನ ಮಗಳು ನಿಜಕ್ಕೂ ಅಪರಂಜಿ, ಅವಳಿಗೆ ಯಾವ ಕಾರಣಕ್ಕೂ ಅನ್ಯಾಯ ಆಗಬಾರ್ದು. ಯಾಕೆ ಸತ್ಯವತಿ ಹೀಗೆಲ್ಲ ಮಾತಾಡ್ತಾ ಇದೀಯಾ? ದೀಪಿಕನ್ ಮದುವೆ ನಿಲ್ಸಕ್ಕೆ ಏನೇನೋ ಸರ್ಕಸ್ ಮಾಡಿದವಳು ನೀನು. ನೀನ್ ಹೀಗೆಲ್ಲ ಮಾತಾಡ್ತಾ ಇರೋದು ನಂಗೆ ನಿಜಕ್ಕೂ ಆಶ್ಚರ್ಯ ಆಗ್ತಾ ಇದೆ. ಪುರುಷೋತ್ತಮ ಹಡಗಲಿ, ಇಷ್ಟು ದಿವಸ ನನ್ನ ರಹಸ್ಯನ ಎಲ್ಲರ ಮುಂದೆ ಹೇಳ್ಬಿಡ್ತೀನಿ ಹೇಳ್ಬಿಡ್ತೀನಿ ಅಂತ ಹೇಳ್ತಿದ್ರಲ್ಲ, ಇವತ್ತು ನಾನೇ ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ನಾನೊಬ್ಬ ಮೋಸಗಾರನ ನಂಬಿ ಮದುವೆಗೆ ಮುಂಚೆನೆ ಮಗು ಮಾಡ್ಕೊಂಡ್ಬಿಟ್ಟಿದ್ದೆ. ಸಮಾಜಕ್ಕೆ ಹೆದರಿ ಆ ಮಗುನ ಒಂದು ದೇವಸ್ಥಾನದಲ್ಲಿ ಬಿಟ್ಟು ಬಂದಿದ್ದೆ. ನಾನೇ ನನ್ನ ಕೈಯಾರೆ ನನ್ನ ಕರುಳಿನ ಕುಡಿನ ಬೀದಿಪಾಲು ಮಾಡಿದ್ದೆ. ಆದರೆ ನಿಜಕ್ಕೂ ಆ ದೇವರು ತುಂಬ ದೊಡ್ಡವನು. 27 ವರ್ಷದ ನಂತರ ನನ್ನ ಕಂದ ನನಗೆ ಸಿಗೋ ಹಾಗೆ ಮಾಡ್ದ. ಅದು ಬೇರೆ ಯಾರು ಅಲ್ಲ, ಈ ಆನಂದ. ಈ ಆನಂದನೇ ನನ್ನ ದೊಡ್ಡ ಮಗ. ನಾನು ತಪ್ಪು ಮಾಡಿದ್ ನಿಜ ಅಡಗ್ಲಿ, ಆದರೆ ಬೇಕು ಅಂತ ಮಾಡಿದ ತಪ್ಪಲ್ಲ ಅದು. ನನ್ನ ನಂಬಿಕೆಗೆ ದ್ರೋಹ ಆಯ್ತು. ಅಲ್ಲಿ ನಾನು ಸಾಯಕ್ಕೆ ಅಂತ ಹೊರಟಿದ್ದೆ. ಅವಾಗ ನನ್ನ ಕೈ ಹಿಡಿದವರು ಇವರು. ನನ್ನ ಚರಿತ್ರೆ ಎಲ್ಲ ಗೊತ್ತಿದ್ದು ಕೂಡ ನನಗೆ ಜೀವನ ಕೊಟ್ಟರು. ಆದರೆ ಇವರು ನನ್ನ ಹತ್ರ ಒಂದು ಭಾಷೆ ತಗೊಂಡ್ರು, ಈ ವಿಷಯನ ಮತ್ತಾವತ್ತೂ ನೀನು ತೆಗಿಬಾರ್ದು ಅಂತ. ನಾನು ನನ್ನ ಮಗನಿಗೋಸ್ಕರ ಇನ್ನೂ ಹುಡುಕಾಡ್ತಾ ಇದ್ದೀನಿ ಅಂತ ಅವ್ರಿಗೆ ಗೊತ್ತಾದರೆ ನನ್ನ ಮೇಲೆ ಸಿಟ್ಟು ಮಾಡ್ಕೊಳ್ತಾರೆ, ಬೇಜಾರಾಗ್ತಾರೆ ಅಂತ
ಭಯ ಪಡ್ತಿದ್ದೆ. ನನ್ನ ಪಾಲಿನ ದೇವ್ರ ಇವರು, ಇವ್ರಿಗೆ ಒಂದ್ ಸ್ವಲ್ಪ ನೋವಾದ್ರೂ ನನ್ ಸಹಿಸ್ಕೊಳ್ಳೋದಿಲ್ಲ ಹಡಗ್ಲಿ. ಅದಕ್ಕೆ ನೀನ್ ಯಾವಾಗ ಹಳೆ ವಿಷಯ ತೆಗಿತೀನಿ ತೆಗಿತೀನಿ ಅಂತ ಹೆದರಿಸ್ತಿದ್ಯಲ್ಲ, ಅವಾಗ ಭಯ ಬೀಳ್ತಿದ್ದೆ. ಆದ್ರೆ ಇವತ್ತು ನನ್ ಮಗನ್ ನೋಡಿ ಇವನನ್ನ ಕಳ್ಕೊಳಕ್ ಮನ್ಸಾಗ್ಲಿಲ್ಲ ಹಡಗ್ಲಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಟ್ರಿ. ಈ ತಾಯಿ ಕರಳು ಕೇಳಲಿಲ್ಲ, ಇಷ್ಟು ದಿನ ತಡೆ ಹಿಡ್ದಿದ್ ದುಃಖದ ಕಟ್ಟೆ ಒಡ್ದೋಗ್ಬಿಡ್ತು ಕಣ್ರಿ. ಇಲ್ಲ ಕಣೆ, ನೀನು ಕ್ಷಮಿಸುವಂತ ತಪ್ಪೇನು ಮಾಡಿಲ್ಲ. ಮಕ್ಕಳಿಗೆ ವಿಷಯ ಗೊತ್ತಾಗಿ ಅವರು ಮನಸ್ಸಿಗೆ ಘಾಸಿ ಮಾಡ್ಕೊಂತಾರೇನೋ ಅಂತ ಆತಂಕ ನನಗೆ. ಆದ್ರೆ ಬಿಡು, ಅವರು ಈಗ ದೊಡ್ಡವರಾಗಿದ್ದಾರೆ, ಅವ್ರಿಗೂ ಅರ್ಥ ಮಾಡ್ಕೊಳ್ಳೋ ಬುದ್ಧಿ ಬಂದಿದೆ. ಹೌದಮ್ಮ, ನೀನೇನ್ ಟೆನ್ಷನ್ ಮಾಡ್ಕೊಂಬೇಡ. ನೀನ್ ಯಾವ್ದೋ ಕಾಲದಲ್ಲಿ ಮಾಡಿರೋ ತಪ್ಪನ್ನ ಜಡ್ಜ್ ಮಾಡೋಷ್ಟು ಇಮ್ಮೆಚೂರ್ ಅಲ್ಲ ನಾವು. ಆಕ್ಚುಲಿ ನನಗೂ ಒಬ್ಬ ಅಣ್ಣ ಇದ್ದಾನೆ ಅಂತ ಕೇಳಿ ಖುಷಿ ಆಗ್ತಿದೆ. ಅಮ್ಮ ನೀನ್ ಅಳ್ಬೇಡ, ಅಣ್ಣ ಸಿಕ್ಕದ್ಮೇಲೂ ಯಾಕೆ ಅಳ್ತೀಯ ನೀನು? ಹೌದು ಕಣೆ, ಇನ್ಮೇಲೆ ನಮ್ಗೆ ಇಬ್ರು ಮಕ್ಕಳಲ್ಲ, ಮೂರು ಜನ ಮಕ್ಕಳು. ಪುರುಷೋತ್ತಮ, ಇವತ್ತು ಅವಳಿಗೆ ತನ್ನ ತಪ್ಪಿನ ಅರಿವಾಗಿದೆ. ನಿನ್ ಕಾಲಿಗೆ ಬೇಕಾದ್ರೂ ಬಿದ್ದು ಕೇಳ್ಕೊತೀನಿ ಪುರುಷೋತ್ತಮ. ನೀನ್ ನನ್ನನ್ನು ಕ್ಷಮಿಸ್ತಾ ಇದ್ರು ಪರವಾಗಿಲ್ಲ, ಆದ್ರೆ ನನ್ನ ಕಂದನ ಪ್ರೀತಿಗೆ ಮಾತ್ರ ಇಲ್ಲ ಅನ್ಬೇಡ. ದಯವಿಟ್ಟು ನನ್ನ ಅಣ್ಣನ ತರ ನನ್ನೆಲ್ಲ ಗುಟ್ಟುಗಳನ್ನ ಇಷ್ಟು ವರ್ಷ ಕಾಪಾಡ್ಕೊಂಬಂದಿದೀಯ, ಇನ್ನೊಂದ್ ಸಹಾಯ ಮಾಡ್ಬಿಡಪ್ಪ. ನನ್ ಮಗನಿಗೆ ನಿನ್ ಮಗಳನ್ನ ಧಾರೆ ಎರೆದು ಕೊಟ್ಬಿಡು. ಧ್ರುವಂಥೇ ರಾಜಾವರಣೋ ಧ್ರುವಂಥೇ ನೋ ಬೃಹಸ್ಪತಿ ಧುರಂತರೇಂದ್ರಶ್ಚಾಗ್ನಿಶ್ಚ ರಾಷ್ಟ್ರಂ ಧಾರಯತಾಂ ಧ್ರುವಂ. ಇವತ್ ನನ್ ಕನ್ಸು ನಿಜ ಆಗ್ತಿದೆ. ಈಗ ನಿಜಾನೇ ಅನ್ಸಿದ್ರು ಕನ್ಸಿನ ತರ ಭಾಸ ಆಗ್ತಿದೆ. ನನ್ಗೂ ಇಂಥದೊಂದು ಕ್ಷಣ ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ನೀನು ಬೇಡ ನನಗೆ, ಈ ಜಗತ್ತೇ ಗೆದ್ದಷ್ಟು ಖುಷಿ ಆಗ್ತಿದೆ ನನಗೂ. ಏನ್ ಮಾತಾಡ್ಕೋತಾ ಇದ್ದೀರಾ? ಮದುವೆ ಆಗೋವರೆಗೂ ಕಾಯ್ರಿ, ಆಮೇಲೆ ಇಡೀ ಜೀವನ ಇದೆ. ನೀನ್ ಬರೀ ನಿನ್ ಪ್ರೀತಿಲ್ ಗೆಲ್ಲಿಲ್ಲ ಕಣಮ್ಮ, ನಿಮ್ ಬಂಗಾರದಂತ ವ್ಯಕ್ತಿತ್ವದಿಂದ ಇಡೀ ಜಗತ್ತನ್ನೇ ಗೆದ್ಬಿಟ್ಟೆ. ಮಾಂಗಲ್ಯ ತಗೊಳ್ಳಿ, ಜೀವನದಲ್ಲಿ ಇಬ್ರು ಜೊತೆಗಿರ್ತೀವಿ ಅಂತ ಹೇಳಿ ನಿರ್ಧಾರ ಮಾಡ್ತಾ ಮಂದೆಯವ್ರು ನಿಂತ್ಕೊಂಡು ಮಾಂಗಲ್ಯ ಧಾರಣೆ ಮಾಡಿ.
ಹಡಗರಿಯವರೇ, ಇನ್ಮೇಲೆ ಸುಪ್ಪತ್ತಿ ಮರಿ ನಮ್ಮನೇಲಿ.